ಸೊ ನಾವು ಕಳ್ಸೋಕ್ಕಿಂತ ಮುಂಚೆ 2x2 ಫಿಟ್ ತೆಗೆದು ತುಂಬ ಆರ್ಗ್ಯಾನಿಕ್ ಮೆನೂರೆಲ್ಲ ಚೆನ್ನಾಗಿ ಇನ್ಕಾರ್ಪೊರೇಟ್ ಮಾಡಿ ಇರಿಗೇಷನ್ ಸಿಸ್ಟಮ್ ಡ್ರಿಪ್ಪು ಸ್ಪ್ರಿಂಕ್ಲರ್ ಏನಾರ ಮಾಡ್ಕೊಂಡಿದ್ರೆ ಮಾತ್ರ ಗಿಡ ಕಳ್ಸೋದು. ತಗೊಂಡೋಗಿ ನಾವು ಇಟ್ಕೊಂಡು ಸಾಕ್ತೀವಿ ಸರ್, ಆಮೇಲೆ ನಾವು ಒಂದು ವಾರ ಬಿಟ್ಟು ಹಾಕ್ತೀವಿ ಅಂದರೆ ನಾವು ಯಾವ ಕಾರಣಕ್ಕೂ ಗಿಡ ಕೊಡಲ್ಲ. ಯಾಕೆ 2023 ಜನವರಿಯಿಂದ ನಾನು ಪ್ರವಾಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. 7 ಸಲ ನಾನು ವಿಯೆಟ್ನಾಂ ಹೋಗಿದ್ದೀನಿ, 3 ಸಲ ಥೈಲ್ಯಾಂಡ್ ಹೋಗಿದ್ದೀನಿ, 2 ಸಲ ಕೀನ್ಯಾ, ಆಫ್ರಿಕನ್ ಕಂಟ್ರಿ ಕೀನ್ಯಾ ಹೋಗಿದ್ದೀನಿ. ಅಲ್ಲೆಲ್ಲ ನಾನು ರೈತರ ಹತ್ರ ನರ್ಸರಿ ಅವ್ರ ಹತ್ರ ಎಲ್ಲ ಸುಮಾರು ಒಂದು 55 ತಾಕು ಫೀಲ್ಡ್ಗಳು ನಾನು ವಿಸಿಟ್ ಮಾಡಿ ಸುಮಾರು ಅದ್ರ ಹತ್ರ ಗಂಟೆ ಗಟ್ಟಲೆ ಕಳೆದು ಅದ್ರ ಸ್ವಲ್ಪ ಅನುಭವ ತಗೊಂಡೆ. ಸರ್, 3,500 kg ಇದೆ ಎಲ್ಲಿ ಅಂದ್ರೆ ನೀವು ಗ್ರಾಹಕರಿಗೆ ಸಿಗ ರೇಟ್, ಅದು ರೈತರಿಗೆ ಸಿಗ ರೇಟ್ ಅಲ್ಲ. ರೈತರಿಗೆ ಸಿಗ ರೇಟ್ ಏನಂದ್ರೆ ನೀವು ನಟ್ ಶಾಪ್ಗೆ ಹೋಗಿ ಕೇಳಿದ್ರೆ 3,500 ಇಟ್ಕೊಂಡು 5,000 ಇದೆ. ಆ ಉದಾಹರಣೆ ತಗೊಂಡು ನಾವು ಮಾಡಬಾರ್ದು. ನಮಗೆ ರೈತರಿಗೆ ಏನ್ ಸಿಗುತ್ತೆ ಅದು ಮೇನ್, ಅದು ಮೇನ್. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೀವಿ. ವಿಶೇಷವಾಗಿ ಸುಮಾರು 4-5 ವರ್ಷದಿಂದ ಮೆಕಾಡೋಮಿಯಾ ಅನ್ನೋ ಒಂದು ಬೆಳೆ ಬಗ್ಗೆ ಸುಮಾರು ಹೆಸರಾಗಿತ್ತು. ಸುಮಾರು ಜನ ಅದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್ ಕೊಟ್ಟರು, ಹಲವಾರು ಕಡೆಯಿಂದ ಸಸಿಗಳನ್ನು ತಂದು ನೆಟ್ಟಿದ್ದಾರೆ ಕೂಡ, ಹಾಗೂ ನೆಟ್ಟಿದ್ದಾರೆ ಕೂಡ. ಆದರೆ ಅದನ್ನು ಸಂಪೂರ್ಣವಾಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಹಲವಾರು ದೇಶಗಳನ್ನು ಸುತ್ತಿ ಯಾವ ಥರ ಗಿಡ ಇರಬೇಕು, ಯಾವ ಥರ ಬೆಳಿಬೇಕು, ಯಾವ್ಯಾವ ವಾತಾವರಣಕ್ಕೆ ಸೂಕ್ತ, ಇದರ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ರೀತಿ ಇದೆ, ಸಂಪೂರ್ಣ ಮಾಹಿತಿಯನ್ನು ಪಡೆದು ಇವತ್ತು ಇವರು ಕೂಡ ಸಸಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ಮತ್ತು ಸುಮಾರು ಜನರಿಗೆ ಅನುಕೂಲ ಕೂಡ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಈ ಮೆಕಾಡೋಮಿಯಾ ಯಾವ ಥರ ಬೆಳಿಬೇಕು, ಯಾವ್ಯಾವ ವಾತಾವರಣಕ್ಕೆ ಸೂಕ್ತ, ಈ ರೀತಿ ಸಂಪೂರ್ಣ ವಿಷಯಗಳನ್ನು ಚರ್ಚೆ ಮಾಡೋಕ್ಕೆ ಬಂದಿದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿ ಸರ್. ಸರ್, ನನ್ನ ಹೆಸರು ರಾಜೇಂದ್ರ ಕುಮಾರ್ ಅಂತೇಳಿ, ನಾನೊಬ್ಬ ಕೃಷಿ ಪದವೀಧರ. ನಾನು ಹಲವಾರು ವರ್ಷಗಳಿಂದ ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಅಗ್ರಿ ಇದ್ರ ಬಗ್ಗೆ ಬಿಸ್ನೆಸ್ ಮಾಡ್ತಾ ಬಂದಿದ್ದೀನಿ ನಾನು. ಸರ್, ಟೋಟಲ್ ಆಗಿ 1 ಎಕರೆ ಹೊಲ ಇದೆ ನಿಮ್ದು? ಇದು ಏನೇನು ಬೆಳಿತೀರಿ? ಇದು 3 ಎಕರೆ ಇದೆ ನಮ್ದು. ನಾನು 2020 ಮಾರ್ಚ್ ತನಕ ನಾನು ಆಕ್ಚುಲಿ ಇದರಲ್ಲಿ 2 ವರ್ಷ 1999 2000 ಹಿಡ್ಕೊಂಡು 2020 ತನಕ ನಾನೇನ್ ಮಾಡ್ತಿದ್ದೆ, ಅದರಲ್ಲಿ 2 ವರ್ಷ ನಾನು ಕ್ಯಾಪ್ಸಿಕಮ್ ಬೆಳೆದೆ, ಆಮೇಲೆ ಲೀಫಿ ವೆಜಿಟೇಬಲ್ಸ್ ಬೆಳೆದೆ. ಫಸ್ಟ್ ನಂದು 1/2 ಎಕರೆ ಇತ್ತು ಗ್ರೀನ್ ಹೌಸ್, ಆಮೇಲೆ 1/2 ಎಕರೆ ಮಾಡ್ಕೊಂಡೆ, ಆಮೇಲೆ ಈಗ ನಂದು 1.5 ಎಕರೆ ಗ್ರೀನ್ ಹೌಸ್. ಹಂತವಾಗಿ ನಾನು ಇಂಪ್ರೂವ್ ಮಾಡ್ಕೊಂಡು ಹೋದೆ. ಇದರಿಂದ ನಮ್ಗೆ ಸರ್ಕಾರ ನಮಗೆ ಸಹಾಯಧನ ಎಲ್ಲ ಕೊಟ್ಟು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದೆ. ನಮ್ಮ ಘನ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಇರ್ಬೋದು, ಅದರಿಂದ ನಮಗೆ ಉತ್ತೇಜನ, ರೈತರಿಗೆ ಉತ್ತೇಜನ ಕೊಟ್ಟು ನಾವು ಸಹಾಯಧನ ಪಡೆದು ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ ಅವಾಗ. ಆಮೇಲೆ ನಾವೇನ್ ಮಾಡಿದ್ವಿ, ಕಾರ್ನೇಷನ್ ಬೆಳೆದೆ. ಕಾರ್ನೇಷನ್ ಆಲ್ಮೋಸ್ಟ್ ಒಂದು 10 ಇಯರ್ಸ್ ತುಂಬಾ ಸಕ್ಸಸ್ಫುಲ್ ಆಗಿ ಬೆಳೆದೆ. ಅಲಂಕಾರಿಕ ಹೂವು, ಅದು ಫ್ಲೋರಿಕಲ್ಚರ್ ಅಂತ ಹೇಳ್ತಾರೆ. ಸೊ ಅದು ಬೆಳೆದಾಗ ನನ್ಗೆ ಒಳ್ಳೆ ಅನುಭವ ಆಯಿತು. ಅದರಲ್ಲಿ ಥ್ರಿಪ್ಸು ಮೈಟ್ಸ್ ಎಲ್ಲ ಕಂಟ್ರೋಲ್ ಮಾಡೋದು ಎಲ್ಲ ತಿಳ್ಕೊಂಡು ತಜ್ಞರಿಂದ ತಿಳ್ಕೊಂಡು ಅದನ್ನೆಲ್ಲ ಬೆಳೆದೆ ನಾನು. ಆಮೇಲೆ 2020 ಏನಾಯಿತು, ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಾಗ ನಮ್ಮ ಟ್ರೇಡರ್ ಏನು ಹೇಳಿದ್ರು, ರಾಜೇಂದ್ರ ಅವರೇ ಮಾರ್ಚಲ್ಲಿ ಇನ್ನು ನಮಗೆ ಫ್ಲವರ್ ಕಳಿಸ್ಬೇಡಿ ಅಂತ ಹೇಳಿದ್ರು. ನಾವು ಅವಾಗಿನ್ನು ಎಲ್ಲ ಪ್ಲಾಸ್ಟಿಕ್ ಶೀಟ್ ಎಲ್ಲ ಚೇಂಜ್ ಮಾಡಿ 135,000 ಗಿಡ ಹಾಕಿದ್ದೆ. ಅವಾಗಿನ ಹೂವು ಸ್ಟಾರ್ಟ್ ಆಗಿತ್ತು. ಅವಾಗಿನ ಹೂವು ಸ್ಟಾರ್ಟ್ ಆದಾಗ ಏನಾಯ್ತು, ನಮ್ಗೆ ಇದ್ದಕ್ಕಿದ್ದಂಗೆ ನಮ್ಗೆ ಮಾರ್ಕೆಟ್ ಇಲ್ದಂಗಾಯ್ತು, ನಮ್ಗೆ ದಿಕ್ಕೆ ತೋಚಂಗ ಆಗ್ಬಿಡ್ತು. ಆಮೇಲೆ ಇಲ್ಲೆಲ್ಲ ಲೇಬರ್ಸ್ ಇದ್ರು, ಲಾಕ್ಡೌನ್ ಮುಗಿದ್ಮೇಲೆ ಯಾರು ಲೇಬರ್ಸ್ ಇಲ್ದಂಗಾದ್ರು ಎಲ್ಲ ಹಾಳಾಗೋಯ್ತು. ನಮ್ಮ ಏನು ಇನ್ಕಮ್ ಅಂತ ಏನಿದೆ ಅಥವಾ ನಮ್ಮ ಪ್ರಾಜೆಕ್ಟ್ ಅನ್ನಿದೆ, ವೈಪ್ ಡೌಟ್ ಅಂತಾರಲ್ಲ, ಅಂದ್ರೆ ತೊಳೆದೋಗ್ಬಿಡ್ತು. ಆಮೇಲೆ ನಾವೇನ್ ಮಾಡೋದು, ಇಲ್ಲೊಬ್ರು ಚೆನ್ನೇಶಪ್ಪ ಅಂತೇಳಿ ಸೀಬೆಕಾಯಿ ಬೆಳೆದಿದ್ರು. ಸರಿ, ಸೀಬೆಕಾಯಿ ಬೆಳೆಯೋಣ ಅಂತೇಳಿ ಎಲ್ಲ ಸೀಬೆಕಾಯಿ ಎಲ್ಲ ಹಾಕಿದ್ವಿ ಇದರಲ್ಲಿ. ಸೀಬೆಕಾಯಿ ಆಗಿ ಸೀಬೆಕಾಯಿ ನರ್ಸರಿ ಸ್ಟಾರ್ಟ್ ಮಾಡಿದ್ವಿ. ಯಾವ ವೆರೈಟಿ ಹಾಕಿ ಸರ್ ಸೀಬೆಕಾಯಿ? ನಾವು ನೋಡಿ, ನಾನು ಸೀಬೆಕಾಯಿನ ವೆರೈಟಿ ಯಾವುದು ಅಂತ ಆಂಧ್ರ ಅನಂತಪುರ ಹತ್ರ ವಿಸಿಟ್ ಮಾಡಿದೆ. ಆಮೇಲೆ ನರಗುಂದ ನವಿಲ್ಗುಂದ ಅಂತ ಒಂದಿದೆ ಧಾರವಾಡದ, ಅಲ್ಲಿ ತುಂಬಾ ನಿಮ್ಗೆ ಇಲ್ಲಿ ಹೆಂಗ್ ಅಡಿಕೆ ಬೆಳೀತಾರೆ ಆ ತರ ಅಲ್ಲಿ ನಿಮ್ಗೆ ಸೀಬೆಕಾಯಿ ಬೆಳೀತಾರೆ. ಅಲ್ಲೆಲ್ಲ ಅಲ್ಲ ಅಲಹಾಬಾದ್ ಸಫೇದು, ಲಕ್ನೋ L49, ರಾಯಲ್ ಗ್ರೀನ್ ಈ ತರದ್ ಹಾಕ್ತಾರೆ ವೆರೈಟೀಸ್. ಅಂದ್ರೆ ಓಪನ್ ಫೀಲ್ಡ್ ಗೆ ಏನ್ ಬೇಕು ಅದ್ ಮಾಡ್ತಾರೆ. ಅಲ್ಲೂ ನೋಡಿದೆ, ಅಲ್ಲಿ ನೋಡ್ಬಿಟ್ಟು ಬೆಂಗಳೂರು ಹತ್ರ ಹಾರೋಳ್ಳಿ ಅಂತಿದೆ, ಅಲ್ಲಿ ಒಬ್ರು VNR ಹಾಕಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಬೇರೆ ತೈವಾನ್ ಪಿಂಕು, ತೈವಾನ್ ವೈಟು, ನಾನೇನ್ ಮಾಡ್ತಿದ್ದೆ ಎಲ್ಲ ಒಂದು 10 ಟನ್ ತಂದಿಟ್ಬಿಟ್ಟು ನನ್ನ ಟ್ರೈನಿಂಗ್ ಟೇಬಲ್ ಮೇಲೆ ಇಡ್ತಿದ್ದೆ. ಅದ್ರ ನಾನು ಕಂಡಿದ್ದು ಒಂದು ಅಂಶ ಅಂದ್ರೆ, ತೈವಾನ್ ವೈಟು ತುಂಬಾ ಪೀಪಿಡಿ ಕಮ್ಮಿ, ಅದಕ್ಕಿಂತ ಸ್ವಲ್ಪ ತೈವಾನ್ ಪಿಂಕ್ ಪರವಾಗಿಲ್ಲ. ಎಲ್ಲದಕ್ಕಿಂತ ಉತ್ಕೃಷ್ಟ ಅಂದ್ರೆ VNR, ಟೇಸ್ಟ್ ಇರ್ಬೋದು, ಕ್ರಿಸ್ಪಿನೆಸ್ ಇರ್ಬೋದು, ಕೀಪಿಂಗ್ ಕ್ವಾಲಿಟಿ ಇರ್ಬೋದು, ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ನಮ್ಮ ಇಂಡಿಯನ್ ವೆರೈಟಿ, ಇಲ್ಲಿ ಛತ್ತೀಸ್ಗಢದಲ್ಲಿ VNR ಅಂತ ಕಂಪ್ನಿ ಇದೆಯಲ್ಲ, ಅವ್ರು ತಯಾರು ಮಾಡಿದಂಥ ಗಿಡ ಅದನ್ನ ನಾನು ತಂದು ಹಾಕಿದೆ. ಅದು ತುಂಬ ಚೆನ್ನಾಗಿ ಬಂತು. ನನ್ನ ಹತ್ರ ಇನ್ನ ಇಲ್ಲೆಲ್ಲ ಹಾಕಿದ್ದೆಲ್ಲ ತೆಗ್ದಿದ್ದೀನಿ, ಕೆಳಗಡೆ ಫೀಲ್ಡ್ ಅಲ್ಲಿ, ಓಪನ್ ಫೀಲ್ಡ್ ಅಲ್ಲಿ ಇದೆ, ಗ್ರೀನ್ ಹೌಸ್ ಒಳಗೂ ಹಾಕಿದ್ದೀನಿ. ಗ್ರೀನ್ ಹೌಸ್ ಒಳಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ.
ಈ ತರ ಅದಾದ್ಮೇಲೆ ನೀವು ಈ ಮೆಕಡೋಮಿಯಾಕ್ಕೆ ಯಾಕೆ ಬಂದ್ರಿ, ನಿಮ್ಗೆ ಇದರಲ್ಲಿ ಯಾವ ತರ ಇಂಟ್ರೆಸ್ಟ್ ಬಂತು, ಎಲ್ಲೆಲ್ಲಿ ಹೋಗಿ ಬಂದಿರಿ, ಎಲ್ಲಾನು ವಿವರವಾಗಿ ಹೇಳ್ತಾ ಹೋಗಿ ಸರ್. ನಾನು 2018 ಥೈಲ್ಯಾಂಡ್ಗೆ ಹೋಗಿದ್ದೆ 2 ಸಲ. ಆಮೇಲೆ 2019 ನಾನು ವಿಯೆಟ್ನಾಂ ಹೋದೆ. ನಾನು ಆಮೇಲೆ ಥೈಲ್ಯಾಂಡ್ ಹೋದಾಗ ಸುಮಾರಷ್ಟು ಬೆಳೆಗಳ ಬಗ್ಗೆ ನಾನು ಅಧ್ಯಯನ ಮಾಡಿದೆ. ಅದರಲ್ಲಿ ಮೆಕಡೋಮಿಯಾನೇ ಒಂದು. ಅಲ್ಲಿ ದಲಾತ್ ಅಂತ ಒಂದು ಪ್ಲೇಸ್ ಇದೆ ವಿಯೆಟ್ನಾಂ ಅಲ್ಲಿ, ಅಲ್ಲಿ ಆ ಜಾಗಕ್ಕೆ ಹೋಗಿದ್ದೆ. ಅವಾಗ ಈ ಬೆಳೆ ಬಗ್ಗೆ ನನಗೆ ಸ್ವಲ್ಪ ತುಂಬಾ ನನಗೆ ಇಷ್ಟ ಆಯ್ತು. ಅಲ್ಲೇನಂದ್ರೆ ನಮ್ದೆಲ್ಲ ನಮ್ ಚಿಕ್ಕಮಗಳೂರು, ಸಕಲೇಶ್ಪುರ, ಆಮೇಲೆ ಮಡಿಕೇರಿ ಇದೆಲ್ಲ ಅಂತ ವಾತಾವರಣದಲ್ಲಿ ಇದನ್ನೆಲ್ಲ ಬೆಳೀತಾ ಇದ್ರು. ಇಲ್ಲಿ ಇಲ್ಲಿ ಏರಿಯಾ ಅದು 3,000 ಇಂದ 4,000 ಅಡಿ ಸಮುದ್ರ ಮಟ್ಟದಿಂದ. ಸೇಮ್ ನಮ್ ಚಿಕ್ಕಮಗಳೂರು ಅಥವಾ ಏನು ಸಕಲೇಶ್ಪುರ ಏನ್ ನೋಡ್ತೀರ ಸೇಮ್ ಅದೇ ತರ ಸಾಯಿಲ್ ಇರ್ಬೋದು, ಗುಡ್ಡಗಾಡದು. ಸೊ ಅಲ್ಲಿ ಬೆಳೀತಿದ್ರು. ಆಮೇಲೆ ಅದನ್ನೆಲ್ಲ ನಾವು ತಿಂದ್ವಿ, ಅದ್ರ ಬಗ್ಗೆ ಹೋಗಿ ಒಂದ್ ಫೀಲ್ಡ್ಗೆಲ್ಲ ಒಂದೆರಡು ಫೀಲ್ಡ್ಗೆ ಹೋಗಿ ನೋಡಿದ್ವಿ. ನಾನು ಅವಾಗ್ಲೇ ಅನ್ಕೊಂಡೆ ಇದು ನಮ್ಮಲ್ಲಿ ಸೂಟ್ ಆಗ್ಬೋದಲ್ವಾ. ಅಲ್ಲೇನಾಗಿದೆ ಅವಾಗ್ಲೇನೆ ಕಾಫಿನ ರೀಪ್ಲೇಸ್ಮೆಂಟ್ ಮಾಡಿ ಇದು ಲೇಬರ್ ಇಂಟೆನ್ಸಿಟಿ ಕಮ್ಮಿ ಅಂತ ಹೇಳಿ, ಲೇಬರ್ ಯೂಸೇಜ್ ಕಮ್ಮಿ ಅಂತ ಹೇಳಿ ಇದನ್ನ ಹಾಕ್ತಾ ಇದ್ರು ಅಲ್ಲಿ. ಕೆಲವರೆಲ್ಲ ಕಾಫಿ ತೆಗೆದು ಹಾಕಿದ್ರು. ಸೊ ಅದಾದ್ಮೇಲೆ ಏನ್ ಮಾಡಿದೆ, ಮತ್ತೆ ನಾನ್ ಬಂದು ನನ್ನ ಒಂದು ಆಕ್ಟಿವಿಟೀಸ್ ಅಲ್ಲೇ ನಾನು ಮುಳುಗೋದೆ. ಆಮೇಲೆ 2022 ಏನಾಯ್ತು, ಒಂದು ಇದೇ ಸಾಮಾಜಿಕ ತಾಣದಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ಮೆಕಡೋಮಿಯಾ ಬಗ್ಗೆ ಕೆಲವರೆಲ್ಲ ತಜ್ಞ ಕೆಲವೆಲ್ಲ ರೈತರು ಅಥವಾ ನರ್ಸರಿ ಅವ್ರು ಏನ್ ಮಾಡಿದ್ರು, ಇದ್ರಲ್ಲಿ ತುಂಬಾ ಉತ್ಕೃಷ್ಟವಾಗಿದೆ ಬೆಳೆ, ಒಂದ್ ಎಕರೆಗೆ ನಿಮಗೆ 1,00,000,000 ಬರುತ್ತೆ, 1,00,000,000 ಬರುತ್ತೆ, ಒಂದ್ ಗಿಡಕ್ಕೆ 1,00,000,000 ಬರುತ್ತೆ ಅಂತೆಲ್ಲ ಹೇಳಿದ್ರು. ಅವಾಗ ಏನ್ ಮಾಡಿದೆ, ಇದು ಹೆಂಗು ಡಿಮ್ಯಾಂಡ್ ಆಯ್ತಲ್ಲ, ಸರಿ ಇದ್ರ ಬಗ್ಗೆ ಇನ್ನ ಸ್ವಲ್ಪ ಸ್ಟಡಿ ಅಧ್ಯಯನ ಸ್ವಲ್ಪ ದೀಪಕ್ ತಿಳ್ಕೊಂಡು ನಾನು ಮಾಡೋಣ, ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಂಡು ಮಾಡೋದ್ ಬೇಡ ಅಂತೇಳಿ 2023 ಜನವರಿಯಿಂದ ನಾನು ಪ್ರವಾಸ ಮಾಡಕ್ ಸ್ಟಾರ್ಟ್ ಮಾಡಿದೆ. 7 ಸಲ ನಾನು ವಿಯೆಟ್ನಾಂ ಹೋಗಿದ್ದೀನಿ, 3 ಸಲ ಥೈಲ್ಯಾಂಡ್ ಹೋಗಿದ್ದೀನಿ, 2 ಸಲ ಕೀನ್ಯಾ, ಆಫ್ರಿಕನ್ ಕಂಟ್ರಿ ಕೀನ್ಯಾ ಹೋಗಿದ್ದೀನಿ. ಅಲ್ಲೆಲ್ಲ ನಾನು ರೈತರ ಹತ್ರ, ನರ್ಸರಿ ಅವ್ರ ಹತ್ರ ಎಲ್ಲ ಸುಮಾರು ಒಂದು 55 ತಾಕು ಫೀಲ್ಡ್ಗೆ ನಾನು ವಿಸಿಟ್ ಮಾಡಿ ಸುಮಾರು ಅದ್ರ ಹತ್ರ ಗಂಟೆ ಗಟ್ಟಲೆ ಕಳೆದು ಅದ್ರ ಸ್ವಲ್ಪ ಅನುಭವ ತಗೊಂಡಿದ್ದೀನಿ. ಸರ್, ಈಗ ಸದ್ಯಕ್ಕೆ ನಿಮ್ಮ ಹತ್ರ ಇರೋ ಯಾವ ವೆರೈಟಿ ಗಿಡಗಳಿದಾವೆ ಸರ್? ಸರ್, ನಾನು ಫಸ್ಟು ನಾನು ಏನ್ ಮಾಡಿದೆ, ಯಾವ್ಯಾವ ವೆರೈಟಿ ಇದೆ ಅಂತ ತಿಳ್ಕೊಳ್ತಾ ಹೋದೆ. ಸುಮಾರು ವೆರೈಟೀಸ್ ಇದೆ ಇದ್ರಲ್ಲಿ, 344 ಅಂತ ಇದೆ, ಬ್ಯೂಮಂಟ್ 816 ಅಂತ ಇದೆ, ಇದೆಲ್ಲ ತುಂಬಾ ಹಳೆ ವೆರೈಟೀಸು. ಅದಾದ್ಮೇಲೆ ನಾನು ಅಧ್ಯಯನ ಮಾಡ್ತಾ ಹೋದಾಗ ಒಂದು ಒಳ್ಳೆ ವೆರೈಟಿ ಬಂದಿದೆ ಈಗ, GAQ JW K2 ಅಂತ ಒಂದು ನೋಡಿ, ಅದು ಇದೇ ವೆರೈಟಿ ಇದು JW K2. ಹೌದೌದೌದು, JW K2 ಅಂತ. ಸೊ ಇದು ಏನಂದ್ರೆ, ಇದು ಸ್ವಲ್ಪ ಹಾರ್ಡಿ ಪ್ಲಾಂಟ್ ಇದು, ಆಮೇಲೆ ಸ್ವಲ್ಪ ಡ್ರೈ ಲ್ಯಾಂಡಿಗೆ ಸೂಟ್ ಆಗುತ್ತೆ ಅಂದ್ರು. ನಾನು ಯಾಕೆ ಇದನ್ನ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತೇಳಿ ಇದನ್ನ ನಾನು ಕಲೆಕ್ಟ್ ಮಾಡಿ ಪ್ರಾಪಗೇಷನ್ ಮಾಡಿಸ್ತಾ ಇದೀವಿ. ಇದ್ರದ್ದು ಇನ್ನೊಂದು ಏನಂದ್ರೆ ಉತ್ಕೃಷ್ಟವಾದ್ದು, ಇದ್ರದ್ದು ನಟ್ ಸೈಜ್ ತುಂಬಾ ದೊಡ್ಡದಿದೆ. ನಟ್ ಸೈಜ್ ಏನಿದೆ ತುಂಬಾ, ನಿಮಗೆ ಇದ್ರ ನಟ್ ಸೈಜ್ ತುಂಬಾ ಇಂಪಾರ್ಟೆಂಟ್ ಅದ್ರ ಇದರಲ್ಲಿ. ಯಾಕೆಂದ್ರೆ ನಟ್ ಸೈಜ್ ಏನಾರ ಕಮ್ಮಿ ಆದ್ರೆ ಮಾರ್ಕೆಟ್ ಮಾಡೋದ್ ಕಷ್ಟ ಆಗುತ್ತೆ. ನಾನೇನ್ ತಿಳುವಳಿಕೆ, ನಾನು ಕೀನ್ಯಾದಲ್ಲಿ ಒಬ್ರು ಅಮೆರಿಕನ್ ಏಜೆಂಟ್ ಇದ್ದೆ, ಮಿಲಿಸೆಂಟ್ ಕಿಯೋಕಿ ಅಂತೇಳಿ ಒಬ್ರು ಅಮೆರಿಕನ್ ಕಂಪ್ನಿಗೆ ಅವರು ಪ್ರೊಕ್ಯೂರ್ಮೆಂಟ್ ಮಾಡ್ಕೊಡ್ತಾರೆ. ಅವ್ರ ಹತ್ರ ಏನ್ ತಿಳಿದ್ ಬಂತೆ ಅಂದ್ರೆ, ನಟ್ ಸೈಜ್ ನಟ್ ಕ್ವಾಲಿಟಿ ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಯಾವ್ದೇ ಒಂದು ಸೆಲೆಕ್ಷನ್ ಆಫ್ ವೆರೈಟಿನಲ್ಲಿ. ಸೊ ನಟ್ ಸೈಜ್ ಏನಾರ ಕಮ್ಮಿ ಬಂತು ನಿಮಗೆ, 3 mm, 4 mm, 5 mm, 6 mm ಬಂತಂದ್ರೆ ಮಾರ್ಕೆಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಟ್ ಸೈಮ್ ಯಾವಾಗ ನಿಮ್ 20 mm ಅಂಡ್ ಎಬೋ ಬಂದ್ಬಿಟ್ಟು ಸ್ಟೈಲ್ ಜೀರೋ ಅಂತಾರೆ, ಅದು ನಂಬರ್ ಒನ್ ಕ್ವಾಲಿಟಿ. ಅವತ್ತು ರೇಟ್ ಅದಕ್ಕೆ $15 ಇತ್ತು. ಯಾವತ್ತು ನಾನು ಹೇಳ್ತಿರೋದು, January 2024 ಅಲ್ಲಿ, January 2024 ಅಲ್ಲಿ ಹೋದಾಗ ಅದು $15. $15 ಅಂದ್ರೆ ಅದು ಪ್ರೋಸೆಸ್ ಮಾಡೋರಿಗೆ ಸಿಕ್ಕಿದ್ದು, ಪ್ರೋಸೆಸ್ ಮಾಡಿದ ರೇಟು. ರೈತರಿಗೆ ಇನ್ನ ಸ್ವಲ್ಪ ನಿಮಗೆ ಕಮ್ಮಿನೇ ಇರುತ್ತೆ. ನೀವು ಅದು $15 ಅಂದ್ರೆ ಅಪ್ರಾಕ್ಸಿಮೇಟ್ 1,000 ರಿಂದ 1,300 ರೂಪಾಯಿ ಫಸ್ಟ್ ಗ್ರೇಡ್. ಸರ್, ಇಲ್ಲೆಲ್ಲ 3,000 kg, 4,000 kg ಹಿಂಗೆಲ್ಲ ಹೇಳ್ತಾರಲ್ಲ ಸರ್. ಸರ್, 3,500 kg ಇದೆ ಎಲ್ಲಿ ಅಂದ್ರೆ, ನೀವು ಗ್ರಾಹಕರಿಗೆ ಸಿಗ ರೇಟ್ ಅದು, ರೈತರಿಗೆ ಸಿಗ ರೇಟ್ ಅಲ್ಲ. ರೈತರಿಗೆ ಸಿಗ ರೇಟ್ ಏನಂದ್ರೆ, ನೀವು ನಟ್ ಶಾಪ್ಗೆ ಹೋಗಿ ಕೇಳಿದ್ರೆ 3,500 ಇಟ್ಕೊಂಡು 5,000 ಇದೆ. ಆ ಉದಾಹರಣೆ ತಗೊಂಡು ನಾವು ಮಾಡಬಾರ್ದು. ನಮಗೆ ರೈತರಿಗೆ ಏನ್ ಸಿಗುತ್ತೆ ಅದು ಮೇನ್. ಸೊ ಅಲ್ಲಿ ನಾನು ತಿಳುವಳಿಕೆ, ನಾನು ಅದನ್ನ ಅಧ್ಯಯನ ಮಾಡಿದಾಗ ನಮ್ಮ ಮಿಲಿಸೆಂಟ್ ಅವ್ರು ಏನ್ ಹೇಳಿದ್ರು, ಸೊ ಹೈಯೆಸ್ಟ್ ಅಂದ್ರೆ $15, ಲೋಯೆಸ್ಟ್ ಅಂದ್ರೆ $2-3 ತನಕ ಹೋಗುತ್ತೆ. ಇನ್ ಸ್ಪೈಟ್ ಆಫ್ ದಟ್, ಅಷ್ಟಾದ್ರೂ ಸಹ ಇದು ಒಂದು ನಿಮಗೆ ತುಂಬಾ ಎಕನಾಮಿಕಲ್ ಕ್ರಾಪ್ ಇದು. ಯಾಕೆಂದ್ರೆ ಒಂದು ಗಿಡ, ಅಡಲ್ಟ್ ಗಿಡ, ನಿಮಗೆ 3 ವರ್ಷಕ್ಕೆ ನಿಮಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತಾ, ಎಸ್ಪೆಷಲಿ ಗ್ರಾಫ್ಟೆಡ್ ಪ್ಲಾಂಟ್. ಅದು ನಿಮಗೆ 5 ವರ್ಷ 6 ವರ್ಷ ಹೋದಾಗ ಒಂದು, ಅಲ್ಲಿ ನಮ್ಗೆ ಮಾರ್ಟಿನ್ ಅಂತ ಒಬ್ಬರಿದ್ದಾರೆ, ಅವ್ರು ಹೇಳಿರೋ ಪ್ರಕಾರ, ಅವಳು ದೊಡ್ಡ ಗ್ರೋಯರು, ಅವ್ರು ಹೇಳೋ ಪ್ರಕಾರ 20-40 kg ಅಂದ್ರೆ ನಿಮ್ ಕೃಷಿಗೆ ಸಂಬಂಧಪಟ್ಟ ನೀವು ಎಷ್ಟು ಚೆನ್ನಾಗಿ ಮಾಡ್ತಾರೆ ಕೃಷಿ, ಆತರ ಇಳುವರಿಗೆ ಕೂಡ ಕ್ಷಮತೆ ಇರುತ್ತೆ. ಅದಕ್ಕೆ ನಿಮಗೆ 4-5 ವರ್ಷಕ್ಕೆ ನಿಮಗೆ ಒಂದು 20-40 kg ತನಕ ತಗೋಬಹುದು. ನೀವು 7-8-10 ವರ್ಷ ಆದ್ಮೇಲೆ 100 kg ಬರುತ್ತೆ.
ನೂರ್ ಕೆಜಿ ಬರುತ್ತೆ ಅಂದ್ರೆ ಸ್ನೇಹಿತರೆ ನಿಮಗೆ ಹೊರಗಡೆ ಇದು ನಟ್ ಮಾತ್ರ, ಅದು ಒಳಗಡೆ ಪಲ್ಪ್ ಏನಿದೆ ಅದು ಬಂದ್ಬಿಟ್ಟು ನಿಮಗೆ 10-15 ಕೆಜಿ ಬರುತ್ತೆ. 100 ಕೆಜಿ ಬಂದ್ರೆ ಯಾಕೆಂದ್ರೆ ಅದು ಮಾಯಿಶ್ಚರ್ ಇರೋದು, ಮಾಯಿಶ್ಚರ್ ಹೋಗಿ ಡ್ರೈ ಮಾಡಿ ಅದನ್ನೆಲ್ಲ ಡೀಸೆಲಿಂಗ್ ಮಾಡಿದಾಗ. ಸರ್ ಈಗ ಏನಾಗಿದೆ ಅಂದ್ರೆ ಹೇಳೋದು ಇದನ್ನ ಬೆಳೆದ್ರೆ ಕೆಜಿಗೆ 4,000 ಇರ್ತದೆ, ಇದು 100 ಕೆಜಿ ಬರ್ತದೆ, ಈ ತರ ಆಗಿ ಜನರಿಗೆ ಯಾವ್ದೋ ಒಂದ್ ಕಲ್ಪನೆಗೆ ಹೋಗ್ಬಿಡ್ತಾರೆ. ಇದ್ದದ ಸತ್ಯನ ಹೇಳ್ತಾ ಇದ್ರಿ ನೀವು. 100 ಕೆಜಿ ಕಾಯಿ ಬಂದ್ರೆ ಅದ್ರೊಳಗೆ ಸಿಗೋದು ನಮ್ಗೆ 10-15 ಕೆಜಿ ಒಳಗಿನ ಪಲ್ಪ್. ಹೌದು ಸರ್, ಅಷ್ಟೇ ಸಿಗ ಅಷ್ಟೇ ಸಿಗ. ಯಾಕೆಂದ್ರೆ ನೀವು ಅದು ತೆಗ್ದಾಗ ಏನಾಗುತ್ತೆ, ಹೊರಗಡೆ ಒಂದು ಹಸಿರಿನ ಗ್ರೀನ್ ಕಲರ್ ಕೊಟ್ಟಿರುತ್ತೆ, ಅದನ್ನ ತೆಗ್ದಾಗ ಒಂದು ಬ್ರೌನ್ ಕಲರ್ ಕೊಟ್ಟು ಬರುತ್ತೆ. ಬ್ರೌನ್ ಕಲರ್ ಕೊಟ್ಟಂದ್ರೆ ನೋಡಿ ಈ ತರ ಇರುತ್ತೆ ನೋಡಿ ಸ್ನೇಹಿತರೆ. 100 ಕೆಜಿ ಅಂದ್ರೆ 100 ಕೆಜಿ ಎಂಡ್ ಪ್ರಾಡಕ್ಟ್ ಅಲ್ಲ, ನಾನು ಹೇಳ್ತಿರೋದು ಇದು 100 ಕೆಜಿ. ಇದ್ರ ಮುಂದೆ ಇದ್ರ ಮೇಲ್ಗಡೆ ಒಂದು ಗ್ರೀನ್ ಕಲರ್ ಕೋಟಿಂಗ್ ಇರುತ್ತೆ, ಇದನ್ನ ತೆಗ್ದಾಗ ಇದು ಬ್ರೌನ್ ಕಲರ್ ಕೋಟಿಂಗ್. ಇದು ಇದು ವೆರಿ ಹಾರ್ಡ್ ನಟ್, ನಿಮಗೆ ತುಂಬಾ ಗಟ್ಟಿ, ನೀವು ಸುತ್ತಿಗೆಯಿಂದ ಹೊಡೆದೇ ತೆಗಿಬೇಕು ಇದನ್ನ, ಹಂಗೆ ತೆಗಿಯೋದು ತುಂಬಾ ಕಷ್ಟ ಇದನ್ನ. ಅದಕ್ಕೆ ನಟ್ ಕ್ರ್ಯಾಕರ್ ಅಂತ ಬರುತ್ತೆ. ಸೊ ಆತರ ನಟ್ ಕ್ರ್ಯಾಕಿಂಗ್ ಮಿಷಿನ್ ಅಲ್ಲಿ ಇದನ್ನ ಓಪನ್ ಮಾಡಿದಾಗ ಒಂದು ಒಳಗಡೆ ಒಂದು ಬಿಳಿ ಬಣ್ಣದೊಂದು ಕರ್ನಲ್ ಅಂತಾರೆ ಅದಕ್ಕೆ, ಅಂದ್ರೆ ಗೋಡಂಬಿ ತರ ವಸ್ತು. ಅದು ಗೋಡಂಬಿ ಏನಿದೆ ಅದೇ ತರ ಇರುತ್ತೆ, ರೌಂಡ್ ಇರುತ್ತೆ. ಅದು ಬಂದ್ಬಿಟ್ಟು ನಿಮ್ಗೆ 10-15 ಕೆಜಿ ಲೆಕ್ಕ ಇಡ್ಬೇಕಷ್ಟೇ. ಯಾಕೆಂದ್ರೆ ಇದ್ರಲ್ಲಿ ಮಾಯಿಶ್ಚರ್ ಇರುತ್ತೆ, ಆ ಮಾಯಿಶ್ಚರ್ ಹೋಗಿ ಆಮೇಲೆ ಇದ್ರ ವೆಯ್ಟ್ ಲಾಸ್ ಆದಾಗ ಒಳಗಡೆ ಒಡೆಯ ಕರ್ನಲ್ ಏನಿದೆ ಅದು ನಿಮಗೆ 10-15 ಕೆಜಿ. ಅದು ಬಂದ್ಬಿಟ್ಟು ನಿಮ್ಗೆ ಅವತ್ತು ಇದ್ದಿದ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಜನವರಿಲಿ ನಾನು ಹೇಳ್ತಿರೋದು ಕೀನ್ಯಾದಲ್ಲಿ 1,200 ರೂಪಾಯಿಂದ ಇಟ್ಕೊಂಡು 200-300 ರೂಪಾಯಿ ತನಕ ಇತ್ತು. ಯಾಕೆಂದ್ರೆ ಅದರಲ್ಲಿ ನಿಮ್ಗೆ ಸೈಜ್ ಜಾಸ್ತಿ ಇದ್ರೆ ನಿಮಗೆ ರೇಟ್ ಜಾಸ್ತಿ ಸಿಗುತ್ತೆ, ಸೈಜ್ ಕಮ್ಮಿ ಆದ್ರೆ ರೇಟ್ ಕಮ್ಮಿ ಆಗುತ್ತೆ. ಆಮೇಲೆ ಅದರಲ್ಲಿ ಬ್ರೋಕನ್ ಪೀಸಸ್, ಚಿಪ್ಸ್ ಈ ತರ ಹೇಳ್ತಾರೆ, ಅದೆಲ್ಲ ನಿಮ್ಗೆ ಆಯಿಲ್ ತೆಗಿಯೋಕಷ್ಟೇ ಹೋಗುತ್ತೆ. ಸೊ ನೀವು ಹಾಕ್ಬೇಕಾದ್ರೆ ಒಂದು ಬಾರಿ ಗಮನ ಕೊಡಬೇಕಾಗಿರೋದು ಅಂದ್ರೆ ಸೆಲೆಕ್ಷನ್ ಆಫ್ ವೆರೈಟಿ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ತುಂಬಾ ನಾವು ಏಣಿ ಹಾಕೋಣ, ಆಕಾಶಕ್ಕೆ ಎಣಿ ಹಾಕೋದು ಬೇಡ ನಾವು. ಹಾಗಾಗಿ ರೈತರು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಿ ಅಂದ್ರೆ ಇದು ತುಂಬಾ ನಿಮಗೆ ಲಾಭದಾಯಕ ಬೆಳೆ, ಇಷ್ಟೆಲ್ಲ ಆದ್ರೂ ಲಾಭದಾಯಕ ಬೆಳೆ ಅಂದ್ರೆ ಹೇಳ್ತಾರೆ. ಯಾವ್ದೋ ಒಂದು ಹಿಂದಿ ಟಿವಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, 11,56,00,000 ಏನೋ ಆತರ ತೋರಿಸಿದ್ರು, 11 ಕೋಟಿ ತೋರಿಸಿದ್ರು ಇನ್ಕಮ್. ಅಂದ್ರೆ ಇದೇ ಒಂಥರ ಕ್ಯಾಲ್ಕುಲೇಟ್ ಇಟ್ಕೊಂಡು ನೀವು ಇದ್ರದ್ದು ಇಟ್ಕೊಂಡು ನೀವು ಮಾಡಿದಾಗ ನಿಮಗೂ ಅಷ್ಟೇ ಬರುತ್ತೆ, ಬಟ್ ರಿಯಾಲಿಟಿ ಬೇರೆ ಇರುತ್ತೆ. ಇದು ನಾನು ಅಲ್ಲಿ ಅಧ್ಯಯನ ಮಾಡಿದಾಗ ಕಂಡುಕೊಂಡಂತ ಸತ್ಯ ಇದು. ಸರ್ ಮುಖ್ಯವಾಗಿ ಕೆಲವೊಬ್ರು ಮೊದಲಿಂದಲೂ ಹೇಳೋದೇನಂದ್ರೆ ಬೀಜದ ಗಿಡ ಇದ್ರೆ ಲೈಫ್ ಜಾಸ್ತಿ ಇರ್ತದೆ, ಮತ್ತೆ ಕ್ವಾಲಿಟಿ ಚೆನ್ನಾಗಿ ಬರ್ತದೆ, ಈ ಗ್ರಾಫ್ಟಿಂಗ್ ಮಾಡಿರೋವು ತುಂಬಾ ದಿನ ಲೈಫ್ ಬರೋದಿಲ್ಲ ಈ ತರ ಎಲ್ಲ ಹೇಳ್ತಿರ್ತಾರೆ. ಹಂಗಾಗಿ ಟೇಸ್ಟ್ ಅಲ್ಲೂ ಮತ್ತು ಕ್ವಾಲಿಟಿಯಲ್ಲೂ ಚೇಂಜಸ್ ಆಗ್ತವೆ ಒರಿಜಿನಲ್ ಗಿಂತಲೂ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಇಲ್ಲಿ ಗ್ರಾಫ್ಟೆಡ್ ಗಿಡಗಳಿದಾವೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ ನಾನು ಒಂದು ಏನ್ ಅಬ್ಸರ್ವ್ ಮಾಡಿದೆ ಅಂದ್ರೆ, ನಾನು ಓಡಾಡಿರೋ ದೇಶದಲ್ಲಿ ಎಲ್ಲ ಯಾರು ಬೀಜದಿಂದ ಏನು ತಯಾರಾಗಿರೋ ಗಿಡ ಒಂದೇ ಒಂದು ಸಿಂಗಲ್ ಗಿಡ ಯಾರು ಹಾಕ್ತಿರ್ಲಿಲ್ಲ. ಎಲ್ಲರೂ ನೋಡಿ ಇದು ಗ್ರಾಫ್ಟೆಡ್ ಗಿಡ, ಇದು ಕೆಳಗಡೆ ರೂಸ್ಟಾಕ್, ಇದು ಮೇಲ್ಗಡೆ ಸಯಾನು. ಇದು ನಮಗೆ ಯಾವ ವೆರೈಟಿ ನಾವು ಬೇಕಾಗಿರೋಂತದೊಂದು ಜಾತಿದು ಒಂದು ಸ್ಟೆಮ್ದು ಒಂದು ಪಾರ್ಟ್, ಸ್ಪೆಷಲ್ ಪಾರ್ಟ್ ಇದು. ಸೊ ಇದನ್ನ ಸ್ಪೆಷಲ್ ಪಾರ್ಟ್ ಹಾಕಿ ಇದೇನಿದೆ ರೂಸ್ಟಾಕ್ ಅಂತ ಹೇಳ್ತೀವಿ, ಇದು ಬೀಜದ ಗಿಡ. ಇದು ಈ ವೆರೈಟಿ ಬಂದ್ಬಿಟ್ಟು ವೈಲ್ಡ್ ವೈಲ್ಡ್ ನೋಡಿ, ಗರ್ಗಾಸ ಇದ್ದಂಗಿದೆ ಇದು. ಹೌದು, ಇದು ಗರ್ಗಾಸ ನೋಡಿ, ಇದರಲ್ಲೇ ನಿಮಗೆ ಹೇಳ್ತೀನಿ ಇದಕ್ಕೆ ಇದನ್ನ ಕಟ್ಟಿ ಸಕ್ಸಸ್ ಮಾಡಿದ್ವಿ. ಇದ್ರಲ್ಲಿ ನೋಡಿ ನೀವು ನೋಡ್ದಂಗೆ ಈ ಎಲೆ ನಿಮಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ಮೂತ್ ಇದೆ, ಸ್ಮೂತ್ ಇದೆ. ಇದು ಕಂಪೇರ್ ಮಾಡಿದ್ರೆ ವೈಲ್ಡ್ ಇದೆ, ಹಾರ್ಡ್ ಇದೆ. ಸೊ ಇದೆ ಗ್ರಾಫ್ಟಿಂಗ್ ಅಲ್ಲಿ ಮೇನ್ ಅಡ್ವಾಂಟೇಜ್ ಅಂದ್ರೆ ನೋಡಿ, ಒಂದು ವೈಲ್ಡ್ ವೆರೈಟಿ ನಾವು ಗ್ರಾಫ್ಟ್ ಮಾಡಿದಾಗ ಇದ್ರದ್ದು ರೂಟ್ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ. ಇದೇನಾಗುತ್ತೆ, ರೂಟ್ ಸಿಸ್ಟಮ್ ಚೆನ್ನಾಗಿದ್ದಾಗ ಈ ಪ್ಲಾಂಟ್ ಏನಿದೆ ನಮಗೆ ಬೇಕಾಗಿರೋದು ಪ್ಲಾಂಟ್ ವಿಗರ್ ಕೊಡುತ್ತೆ, ಆಮೇಲೆ ಡಿಸೀಸ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ಇದು ದಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜ್. ನೀವೇನು ಗ್ರಾಫ್ಟಿಂಗ್ ಗಿಡ ಹಾಕ್ತಷ್ಟೇ ನಿಮ್ಗೆ ಡ್ರಾಟ್ ರೆಸಿಸ್ಟೆಂಟ್, ಡಿಸೀಸ್ ರೆಸಿಸ್ಟೆನ್ಸ್, ಆಮೇಲೆ ನಿಮ್ಗೆ ಲಾಂಗಿವಿಟಿ ಹೇಳ್ತಾರೆ. ಇದ್ರದ್ದು ಅವ್ರು ಹೇಳೋ ಪ್ರಕಾರ 50 ವರ್ಷ ಬರುತ್ತೆ ಅಂತ ಹೇಳ್ತಾರೆ. ಇದು ನೋಡಿ, ಇದು ಗ್ರಾಫ್ಟೆಡ್ ಗಿಡ ಅಲ್ಲ ಸ್ನೇಹಿತರೆ, ಅಲ್ಲಿ ನಾನು ಹೇಳಿದಾಗ 40-50-60 ವರ್ಷದ ತನಕ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳುದು. ಆಯ್ತಾ, ಹಾಗಾಗಿ ನಮಗೆ ಅದಕ್ಕಿಂತ 10 ವರ್ಷ ಬೀಜ ಗಿಡ ಜಾಸ್ತಿ ಬರ್ಬೋದು ಬಿಡ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಇದ್ರಲ್ಲಿರೋ ಅಡ್ವಾಂಟೇಜ್ ಅದ್ರಲ್ಲಿ ಸಾಧ್ಯ ಇಲ್ಲ, ಒಂದಾಯ್ತು. ಎರಡನೇದು ಏನಾಗುತ್ತೆ ಅಂದ್ರೆ, ಈ ಗ್ರಾಫ್ಟೆಡ್ ಗಿಡ ಹಾಕಿದಾಗ ಇದೊಂದು ಮದರ್ ಪ್ಲಾಂಟ್ ಇಂದ ತೆಗ್ದಿದೀನಿ ಅಂತ ತಿಳ್ಕೊಳ್ಳಿ. ಒಂದು ಒಂದು ನಾವೇನ್ ಮಾಡ್ತೀವಿ, ಅಡಿಕೆ ಆಗ್ಲಿ ಅಥವಾ ಬೇರೆ ಯಾವ್ದೇ ಆದ್ರೂ ಒಂದು ಮದರ್ ಪ್ಲಾಂಟ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಒಂದು ಯಾವ್ದು ವರ್ಷ ವರ್ಷನು ಇಳುವರಿ ಕರೆಕ್ಟ್ ಇರೋದು, ಈ ತರ ಕೆಲವೆಲ್ಲ ಪ್ಯಾರಾಮೀಟರ್ಸ್ ಇದೆ. ಸೊ ಇದೊಂದು ಪರ್ಟಿಕ್ಯುಲರ್ GAZ JW K2 ಅನ್ನೋ ಒಂದು ಮದರ್ ಪ್ಲಾಂಟ್ ಇಂದ ತೆಗ್ದಿರೋದು.
ಇದು ಆ ವೆರೈಟಿ. ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 700-800 ಗಿಡ ಇರ್ಬೋದು. 700-800 ಗಿಡ ಏನಿದೆ ಅಷ್ಟುದು ಒಂದೇ ತರ ಕ್ಯಾರೆಕ್ಟರ್ ಇರುತ್ತೆ, ಟ್ರೂ ಟು ಟೈಪ್ ಅಂತಾರೆ ಅದಕ್ಕೆ. ಇದು ಮದರ್ ಪ್ಲಾಂಟ್ ಏನಿದೆ ಆ ಮದರ್ ಪ್ಲಾಂಟ್ ಅನ್ನ ಇಮಿಟೇಟ್ ಮಾಡುತ್ತೆ, ಕ್ಲೋನಿಂಗ್ ಏನಿದೆ ಕ್ಲೋನಿಂಗ್ ತರ ಇದು. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಯೂನಿಫಾರ್ಮ್ ಒಂದೇ ರೀತಿ ನಮಗೆ ಕ್ವಾಲಿಟಿ ಸಿಗುತ್ತೆ. ಸೊ ಒಂದೇ ರೀತಿ ಕ್ವಾಲಿಟಿ ಅಂದ್ರೆ ಅದು ಇದು ಈ ಕ್ವಾಲಿಟಿ ಏನು ನಿಮಗೆ 20 mm ಜಾಸ್ತಿ ಬರುತ್ತೆ, ಆಮೇಲೆ ಡಿಸೀಸ್ ರೆಸಿಸ್ಟೆನ್ಸ್ ಇದೆ. ಆಮೇಲೆ ಇದ್ರದ್ದು ಇನ್ನೊಂದು ವಿಶೇಷ ಅಂದ್ರೆ ಇದು ಕಂಡು ಬಂದಂಗೆ ನಾನು ಎಲ್ಲಾ ವೆರೈಟಿಗಿನ್ನ ಈಗಿರೋ ವೆರೈಟಿ ಎಲ್ಲದಕ್ಕಿನ್ನ ಇದು, ಆಮೇಲೆ ಈ ವೆರೈಟಿ ಇದು GAQ1R ಅಂತ, ಆಮೇಲೆ ಇವೆರಡು ಸ್ವಲ್ಪ ಡ್ರಾಟ್ ರೆಸಿಸ್ಟೆಂಟ್ ಅಂತ ಹೇಳಿದೆ ಇವೆರಡು ವೆರೈಟಿನು. ಸೊ ಹಾಗಾಗಿ ನಮ್ಮಲ್ಲಿ ಎಲ್ಲಾ ಕಡೆನು ಆಗ್ತಾ ಇದ್ರಲ್ಲ, ಸ್ವಲ್ಪ ಡ್ರಾಟ್ ರೆಸಿಸ್ಟೆಂಟು ಅಥವಾ ಡ್ರೈಲ್ಯಾಂಡಿಗೆ ಸೂಟ್ ಆಗೋದು, ಆಮೇಲೆ ಇಳುವರಿನು ತುಂಬಾ ಜಾಸ್ತಿ ಇದೆ. ಇದು ನಾನೆಲ್ಲ ಫೋಟೋ ತೆಕ್ಕೊಂಬಂದಿದ್ದೀನಿ ನಿಮಗೆ ತೋರಿಸ್ತೀನಿ, ಆ ಫೋಟೋ ಎಲ್ಲ ಲೈವ್ ಆಗಿ ನಾನೇ ತೆಗೆದಿರೋ ಫೋಟೋ, ತುಂಬಾ ನಿಮಗೆ ಗೊಂಚಲು ಗೊಂಚಲು ಬಿಡುತ್ತೆ, ತುಂಬಾ ಇಳುವರಿ ಇದೆ. ಸೊ ಹಾಗಾಗಿ ನಿಮ್ಗೆ ಬೀಜದ ಗಿಡದಲ್ಲಿಕ್ಕಿನ್ನ ಇದು ಅಡ್ವಾಂಟೇಜು. ನೋಡಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಿಮ್ಮ ಹತ್ರ ಒಂದು 100 ಗಿಡ ಬೀಜದ ಗಿಡ ಹಾಕ್ತೀರ ಅಂತ ತಿಳ್ಕೊಳ್ಳಿ, ಇನ್ನೊಂದು 100 ಗಿಡ ನೀವು ಗ್ರಾಫ್ಟೆಡ್ ಗಿಡ ಹಾಕ್ತೀರ ಅಂತ ತಿಳ್ಕೊಳ್ಳಿ. ಗ್ರಾಫ್ಟೆಡ್ ಗಿಡ ನಿಮಗೆ 100% 3-4 ಫ್ಲವರಿಂಗು ಫ್ರೂಟಿಂಗ್ ಆಗುತ್ತೆ. ಅದೇ ನೀವು ಬೀಜದ ಗಿಡ ಹಾಕ್ತಿರಲ್ಲ, ಬೀಜದ ಗಿಡ ಹಾಕ್ತಾರೆ ಮಿನಿಮಮ್ 8 ವರ್ಷ ಬೇಕು. 8 ವರ್ಷಕ್ಕೆ ನಿಮ್ಗೆ ಅಷ್ಟು 100 ಗಿಡನು ಬರಲ್ಲ. ನಿಮ್ ಅದೃಷ್ಟಕ್ಕೇನೋ ಒಂದು 5 ಗಿಡದಲ್ಲಿ 6 ಗಿಡದಲ್ಲಿ 6ನೇ ವರ್ಷಕ್ಕೆ ಒಂದು ಸ್ವಲ್ಪ ಹೂವು ಹೊಡಿಬೋದು. ಆಮೇಲೆ 8ನೇ ವರ್ಷಕ್ಕೆ ಒಂದು 12 ಗಿಡ ಹೊಡಿಯುತ್ತೆ. ಆಮೇಲೆ ಒಂದು 9ನೇ ವರ್ಷಕ್ಕೆ ಇನ್ನೊಂದು 20 ಗಿಡ ಹೊಡಿಬೋದು. ಆತ ನೀವು 12 ವರ್ಷ ತನಕ ತಗೊಳುತ್ತೆ, 12 ವರ್ಷ ಆಗುವ 13 ವರ್ಷ ಅಂದ್ರೆ ನಿಮಗೆ ಜೆಸ್ಟೇಷನ್ ಪೀರಿಯಡ್ ತುಂಬಾ ಜಾಸ್ತಿ ಇದೆ. ಅಂದ್ರೆ ನೀವು ಗ್ರಾಫ್ಟೆಡ್ ಗಿಡ ಹಾಕೋದಕ್ಕೂ ಬೀಜದ ಗಿಡ ಹಾಕೋದಕ್ಕೂ ಏನ್ ನಿಮಗೆ 5-6 ವರ್ಷ ನಿಮ್ಗೆ ಉಳಿತಾಯ ಆಗುತ್ತೆ. ಸೊ 5 ವರ್ಷ ನೀವೇನಾರ ಬೀಜದ ಗಿಡ ಸ್ವಲ್ಪ ಸಿಕ್ತು ಅಂತ ಹಾಕಿದ್ರೆ ನಿಮಗೆ 5 ವರ್ಷ ನಿಮ್ ಲ್ಯಾಂಡ್ ಡೆಡ್ ಆಗುತ್ತೆ. ಅದಕ್ಕೆ ನಾನು ಕೆಲವ್ರಿಗೆಲ್ಲ ಹೇಳಿದ್ದೀನಿ ಆಲ್ರೆಡಿ, ಸರ್ ಬೀಜದ ಗಿಡ ಹಾಕ್ಬೋದ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಅವ್ರಿಗೆ, ನಿಮಗೆ ಫ್ರೀ ಕೊಟ್ಟರು ಬೀಜದ ಗಿಡ ಹಾಕ್ಬೇಡಿ. ಯಾಕೆ ಅಂದ್ರೆ ಇಷ್ಟೆಲ್ಲ ಹೇಳಿದ್ನಲ್ಲ ಅಡ್ವಾಂಟೇಜ್ ಈಲ್ಡ್ ಇರ್ಬೋದು, ಡಿಸೀಸ್ ಅದ್ರ ಜೊತೆಗೆ ಸರ್ 5 ವರ್ಷ ನಿಮ್ ಲ್ಯಾಂಡ್ ಡೆಡ್ ಆಗುತ್ತೆ. ಯಾಕೆಂದ್ರೆ ಇದು 8 ವರ್ಷ ಬೇಕು, ಇದು 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 5 ವರ್ಷ ನಿಮ್ ಲ್ಯಾಂಡ್ ಡೆಡ್ ಆಗ್ಬೇಕಂದ್ರೆ ಬೀಜದ ಗಿಡ ಹಾಕ್ಬೋದಷ್ಟೇ. ಅದಕ್ಕೆ ನಾನು ಹೇಳೋದು ನನ್ನ ಪರ್ಸನಲ್, ಇದು ನನ್ನ ವ್ಯಕ್ತಿಗತ ಅಥವಾ ನಾನು ಓಡಾಡಿ ನನಗೆ ತಿಳ್ಕೊಂಡಿರೋ ಅನುಭವದ ಪ್ರಕಾರ, ದಯವಿಟ್ಟು ಯಾರು ಬೀಜದ ಗಿಡ ಹಾಕಿ, ಹಾಕದ್ರೆ ಗ್ರಾಫ್ಟೆಡ್ ಗಿಡನೇ ಹಾಕಿ ಅಂತ ಒಂದು ನನ್ನ ಅನಿಸಿಕೆ. ಈಗ ಗಿಡ ಸೆಲೆಕ್ಷನ್ ಮಾಡೋದೇನಾಯ್ತು, ವಾತಾವರಣ ಯಾವ್ಯಾವ ವಾತಾವರಣದಲ್ಲಿ ಬೆಳೀತದೆ. ಈಗ ಏನಾಯ್ತಂದ್ರೆ ಇದಕ್ಕೆ ಶೇಡ್ ಇರಬಾರ್ದು, ಬಿಸಿಲು ಬೇಕಂತ ಹೇಳಿದ್ರು. ಹೌದು, ಬಿಸಿಲು ಬೇಕನ್ನ ಬಿಸಿಲುನಾಡಲ್ಲಿ ಎಲ್ಲಾ ಕಡೆ ಬೆಳೀತದ ಅಂತೇಳಿ ಈ ಬಿಜಾಪುರ ಆಗ್ಲಿ, ರಾಯಚೂರು, ಗುಲ್ಬರ್ಗ ಎಲ್ಲಾ ಕಡೆನು ಇದನ್ನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ತರ ಟೆಂಪರೇಚರ್ಗೆ ತಡ್ಕೊಳ್ಳುತ್ತಾ, ಇದ್ರದ್ದು ಯಾವ ತರ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದನ್ನ ಬೇಸಿಕಲಿ ನೋಡಿ, ಈ ಒಂದು ಸಣ್ಣ ಒಂದು ಮಾತಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅನ್ನೋದಕ್ಕೆ, ಇದು ಓಪನ್ ಫೀಲ್ಡ್ ಅಲ್ಲಿ ಬೆಳೆಯುವಂತ ಬೆಳೆ ಒಂದು. ಆಮೇಲೆ ಇದಕ್ಕೆ ಅಬಂಡೆಂಟ್ ಸನ್ಲೈಟ್ ಬೇಕು. ಸನ್ಲೈಟ್ ಈಸ್ ನಥಿಂಗ್ ಬಟ್ ನಿಮಗೆ ಅದರಿಂದ ಸೂರ್ಯನಿಂದ ಬರ ಕಿರಣಗಳು. ಬಿಸಿಲಲ್ಲ, ಶಾಖ ಅಲ್ಲ. ಇದು ನೋಡಿ, ಇದು ಉದಯ ಆಗಿದ್ದು ಕ್ವೀನ್ಸ್ಲ್ಯಾಂಡ್, ಆಸ್ಟ್ರೇಲಿಯಾದಲ್ಲಿ ಕ್ವೀನ್ಸ್ಲ್ಯಾಂಡ್ ಅಂತ ಇದೆ. ಅದು ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಹೇಳ್ತಾರೆ. ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಂದ್ರೆ ಯಾವ ತರ ಅಂದ್ರೆ, ನೋಡಿ ಈಗ ಸೌತ್ ಕೆನರಾ ಆಮೇಲೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕೆಲವು ಪಾರ್ಟ್ಗೆಲ್ಲ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಹೇಳ್ತಾರೆ. ಟ್ರಾಪಿಕಲ್ ಕ್ಲೈಮೇಟ್ ಅಂದ್ರೆ ಹಾಟ್ ಅಂಡ್ ಹ್ಯೂಮಿಡ್ ಪ್ಲೇಸ್, ಅಂದ್ರೆ ಬಿಸಿಲು ಇರುತ್ತೆ, ಹ್ಯೂಮಿಡಿಟಿ ಇರುತ್ತೆ. ಈಗ ನೀವು ಸೌತ್ ಕೆನರಾಗ ಹೋಗಿ, ಅಲ್ಲಿ ಟೆಂಪರೇಚರ್ 35-33 ಇರುತ್ತೆ, ನಿಮ್ಗೆ 40 ಡಿಗ್ರಿ ಇಲ್ಲಿದ್ದಂಗೆ ಅನಿಸ್ತಾ ಇರುತ್ತೆ, ಹಂಗೆ ಬೇರೆ ಇಳಿತಾ ಇರುತ್ತೆ. ಅದು ನಿಮ್ಗೆ ಹಾಟ್ ಅಂಡ್ ಹ್ಯೂಮಿಡ್ ಟ್ರಾಪಿಕಲ್ ಕ್ಲೈಮೇಟ್. ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಂದ್ರೆ ನೀವೇನ್ ಮಾಡ್ತೀರಾ, ಸೌತ್ ಕೆನರಾಯಿಂದನೋ ಅಥವಾ ಈ ಕಡೆ ರಾಯಚೂರು, ಮಾನ್ವಿ ಈ ಕಡೆ ಏನ್ ಮಾಡಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ತಕ್ಷಣ ಏನಾಗುತ್ತೆ, ಆಹ್ಲಾದಕರ ವಾತಾವರಣ. ನೋಡಿ, ಬೆಂಗಳೂರು ಏನಿದೆ, ಸಮುದ್ರ ಮಟ್ಟದಿಂದ ಆಲ್ಮೋಸ್ಟ್ 3000 ಅಡಿ ಮೇಲಿದೆ, ಒಂದು ಹಿಲ್ ಸ್ಟೇಷನ್ ಇದ್ದಂಗೆ. ಆಮೇಲೆ ಚಿಕ್ಕಮಗಳೂರು, ಆಮೇಲೆ ಸಕಲೇಶ್ಪುರ, ಎಲ್ಲಿ ನಿಮಗೆ ಎಲಿವೇಶನ್ ಒಂದು 2000-2300, 3000-4000-5000 ಅಡಿ ಇದೆ. ಅದಕ್ಕೆ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಹೇಳ್ತಾರೆ. ಸೊ ಈ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಲ್ಲಿ ಬೆಳೆದ ಉಗಮ ಆಗಿರೋಂತ ಇದು ಬೆಳೆ ಇದು. ಸೊ ಜನರಲಿ ಆಮೇಲೆ ನಾನು ಎಲ್ಲ ಕಡೆ ನೋಡಿದಾಗೆಲ್ಲ ಅಂತ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಲ್ಲಿ ಹಾಕಿದ್ದಾರೆ ಹೊರತು, ಅದ್ ಬಿಟ್ರೆ ನಿಮಗೆ ಹವಾಯಲ್ಲಿ ನಿಮಗೆ ಸೀ ಲೆವೆಲ್ ಅಲ್ಲಿ ಹಾಕಿದ್ದಾರೆ, ಮೇನ್ ಸೀ ಲೆವೆಲ್ಗೆ ಹಾಕಿದ್ದಾರೆ. ಎಲ್ಲೂ ನಮಗೆ ಡ್ರೈ ಕ್ಲೈಮೇಟ್, ಡ್ರೈ ಕ್ಲೈಮೇಟ್ ಅಂದ್ರೆ ಯಾವುದು ನೋಡಿ, ಮೊಳಕಾಲ್ಮೂರು, ಚಳ್ಳಕೆರೆ, ರಾಯಚೂರು, ಆಮೇಲೆ ಬಳ್ಳಾರಿ, ಬಳ್ಳಾರಿಲಿ ಸಂಡೂರು ಒಂದು ಬಿಟ್ಬಿಡಿ, ಸಂಡೂರು ಅದೊಂಥರ ಡಿಫ್ರೆಂಟ್ ಕ್ಲೈಮೇಟ್. ಆಮೇಲೆ ಚಳ್ಳಕೆರೆ, ರಾಯಚೂರು, ಆಮೇಲೆ ಬಿಜಾಪುರ, ಈ ಎಲ್ಲ ಏರಿಯಾ ಏನಿದೆ, ಆಮೇಲೆ ಪಾವಗಡ,
ತುಮಕೂರಲ್ಲಿ ಪಾವಗಡ, ತುಮಕೂರು ಬೇರೆ ಕಡೆ ಹಾಕ್ಬೋದು ಪಾವಗಡ. ಇಷ್ಟು ನನ್ನ ಒಂದು ಅನುಭವ ಮಟ್ಟಂಗೆ ಇದು ಡ್ರೈ ಡ್ರೈ ಕ್ಲೈಮೇಟ್ ಇವೆಲ್ಲ. ಡ್ರೈ ಕ್ಲೈಮೇಟ್ ಅಂದ್ರೆ ಒಣ ಹವೆ ಜಾಸ್ತಿ. ಒಣ, ನೀವು ಬೇಸಿಗೆಯಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಬಿಸಿಗಾಳಿ ಬರುತ್ತೆ. ಈ ಬಿಸಿಗಾಳಿ ಬಂದಾಗ ಏನಾಗುತ್ತೆ, ಇದ್ರ ಮೇಲೆ ಬಿಸಿಗಾಳಿ ಪಾಸ್ ಆದಾಗ ಏನಾಗುತ್ತೆ, ಮಾಯಿಶ್ಚರ್ ಉಂಟು. ಇದು ಫಸ್ಟ್ ಸ್ಟೊಮ್ಯಾಟೋಲ್ ಓಪನಿಂಗ್ ಅಂತ ಇರ್ತಾರೆ, ಅವೆಲ್ಲ ಕ್ಲೋಸ್ ಆಗ್ತವೆ, ಟ್ರಾನ್ಸ್ಪಿರೇಷನ್ ಏನಾಗುತ್ತೆ ಎಲ್ಲ ಕ್ಲೋಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಎಷ್ಟೇ ನೀವು ಬಂದ್ರು ಅದು ಜಾಸ್ತಿ ಓವರ್ ಎ ಪೀರಿಯಡ್ ಆಫ್ ಒಂದು 15 ದಿವಸ 20 ದಿವಸ 1 ತಿಂಗಳು ಅದ್ರ ಮೇಲೆ ಬಿಸಿಗಾಳಿ ಹೋಯ್ತಂದ್ರೆ ಇದ್ರಲ್ಲಿರೋ ಮಾಯಿಶ್ಚರ್ ಎಲ್ಲ ಹೋಗುತ್ತೆ, ಎಲ್ಲೆಲ್ಲಿರೋ ಮಾಯಿಶ್ಚರ್ ಎಲ್ಲ ಹೋಗ್ಬಿಟ್ಟು ಡ್ರೈ ಆಗುತ್ತೆ. ಡ್ರೈ ಆಗಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಯಾವುದೇ ಪ್ಲಾಂಟು ಅದು ಸ್ಟ್ರೆಸ್ಸಿಗೆ ಹೋದಾಗ ಇಟ್ ವಿಲ್ ಫ್ಲವರ್, ಅವಾಗ ಫ್ಲವರಿಂಗು ಆಗ್ಬಿಡ್ಬೋದು ನಿಮ್ಗೆ, ಆಗ್ಬೋದು ಫ್ಲವರಿಂಗ್. ಆದ್ರೆ ಫ್ಲವರ್ ಮತ್ತೆ ನಿಮಗೆ ಹೆಚ್ಚು ಕಮ್ಮಿ ಅದೇ ಕ್ಲೈಮೇಟಿಗೆ ಸಿಗುತ್ತೆ, ಆ ಡ್ರೈ ಕ್ಲೈಮೇಟಿಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ನಾನು ಹೇಳೋದು, ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಅವ್ರ ಮನ್ಸಿಗೆ ಬೇಜಾರಾಗಿರ್ಬೋದು, ಯಾಕೆಂದ್ರೆ ಸತ್ಯ ಯಾವಾಗ್ಲೂ ಕಟ್ಟವಾಗಿರುತ್ತೆ. ಈಗ ತುಂಬಾ ನಮ್ಮ ಹತ್ರ ಒಂದು 10 ಎಕರೆ ಇದೆ, 5 ಎಕರೆ ಮೆಕಡೋಮಿ ಹಾಕ್ಬಿಡೋಣ. ಯಾವೂರು? ಮೊಳಕಾಲ್ಮೂರು. ಮೊಳಕಾಲ್ಮೂರು ನಿಮಗ್ ಗೊತ್ತು, ಬಳ್ಳಾರಿ ಅಥವಾ ಬಿಜಾಪುರ. ಸೊ ಏನಾಗುತ್ತೆ, ಅವಾಗ ರೈತ ಫೇಲ್ ಆಗ್ತದೆ. ನಾವೇನಾರ ಅವರಿಗೆ ಇಲ್ಲ ಹಾಕಿ ಪರವಾಗಿಲ್ಲ ಬರುತ್ತೆ ಅಂತ ಹೇಳಿ ಜಾಸ್ತಿ ಕೊಟ್ರೆ ಇದಾಗುತ್ತೆ. ನಾವೇನ್ ಹೇಳೋದು, ಹಾಕ್ತೀರಾ ಒಂದ್ 5 ಗಿಡ 10 ಗಿಡ ನಿಮ್ ಖುಷಿಗೆ ಹಾಕಿ, ಆಮೇಲೆ ಇದ ಹೆಂಗ್ ಅಡಾಪ್ಟ್ ಆಗುತ್ತೆ ಅಂತ ನೋಡಿ, ಆಮೇಲೆ ನೀವು ಮುಂದುವರಿವಿರಿ. ನೀವ್ ಯಾವ್ದೇ ಕಾರಣಕ್ಕೂ ಒಂದೇ ಸಲ 100 ಗಿಡ 200 ಗಿಡ 500 ಗಿಡ ಎಕರೆ ಕಟ್ಲೆ ಹಾಕ್ತೀವಿ ಅಂತ ಹೋದ್ರೆ ನನ್ನ ಪರ್ಸನಲ್ ಆಗಿ ನಾನು ಅವ್ರು ಯಾರಿಗೂ ಎನ್ಕರೇಜ್ ಮಾಡ್ತೀನಿ. ಎಲ್ಲಿ ನನಗೆ ಸೂಕ್ತ ಅನ್ಸುತ್ತೆ ಅಲ್ಲಿ ಮಾತ್ರ ನಾನು ರೆಕಮೆಂಡ್ ಮಾಡಿ ಗಿಡ ಕೊಡ್ತಾ ಇದ್ದೀನಿ. ನೋಡಿ, ಮೈಸೂರು ಇರ್ಬೋದು, ಪಾರ್ಟ್ಸ್ ಆಫ್ ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಶಿವಮೊಗ್ಗ. ನಿಮ್ಮ ಶಿವಮೊಗ್ಗದಲ್ಲೂ 40-42 ಹೋಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಹ್ಯುಮಿಡಿಟಿ ಇದೆ, ಹ್ಯುಮಿಡಿಟಿ ಇರೋದ್ರಿಂದ ನಿಮಗೆ ಆಪರೇಷನ್ ಆಗಲ್ಲ ಪ್ಲಾಂಟಿಂದ. ಹೀಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲಿ ಸೂಟಬಲ್ ಆಗುತ್ತೆ ಅಲ್ಲಿ ಮಾತ್ರ ಕೊಡ್ತೀವಿ. ಸಾಮಾನ್ಯವಾಗಿ ಯಾವುದೇ ಒಂದು ಬೆಳೆ ರೇಟ್ ಜಾಸ್ತಿ ಇದೆ ಅಂದ್ರೆ ಎಲ್ಲರೂ ಬೆಳೆ ಆಸೆ ಪಡ್ತಾರೆ, ಯಾಕಂದ್ರೆ 4 ದುಡ್ಡು ಉಳಿತಾವ ಅಂದ್ರೆ ರೈತರಿಗೆ ಅದೇ ಬೇಕು. ಬೆಳೆದನ್ನು ಬೆಳೆದ್ ಬಿಡ್ತಾರೆ, ಬೆಳೆದ ಮೇಲೆ ಅದನ್ನ ಮಾರ್ಕೆಟಿಂಗ್ ಮಾಡೋದೊಂದು ದೊಡ್ಡ ಸವಾಲ್ ಆಗ್ಬಿಡ್ತದೆ. ಈ ಮೆಕಡೋಮಿಯಾ ಇದನ್ನ ಮಾರ್ಕೆಟಿಂಗ್ ಮಾಡೋದು ಯಾವ ತರ, ಎಲ್ಲಿ ಮಾರ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಭಾರಿ ಒಳ್ಳೆ ಕ್ವಶನ್ ಕೇಳಿದ್ರಿ. ಆದ್ರೂ ನಿಮ್ ಮಾರ್ಕೆಟಿಂಗ್ ಇನ್ನ ಮುಂಚೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಅದೇನಂದ್ರೆ ಪ್ರೋಸೆಸಿಂಗ್. ಈಗ ಏನಾಗುತ್ತೆ, ಇದು ನಮಗೆ ಪ್ರೋಸೆಸಿಂಗ್ ಮಾಡೋದ್ ಗೊತ್ತಿಲ್ಲ. ಮಾರ್ಕೆಟ್ ಮಾಡಕ್ಕಿಂತ ಮುಂಚೆ ಏನೇ ಮಾಡ್ಬೇಕು, ನಾವು ಸಂಸ್ಕರಣೆ ಮಾಡ್ಬೇಕು. ಹೌದು, ಅದ್ರದ್ದು ಮೇಲ್ಗಡೆ ಹಸಿರು ಕಲರ್ ನಟ್ ತೆಗಿಬೇಕು, ಅದ್ರದ್ದು ವಿಡಿಯೋ ನಿಮಗೆಲ್ಲ ಶೇರ್ ಮಾಡ್ತೀನಿ ನೋಡಿ. ಅದು ತೆಗೆದ್ಮೇಲೆ ಒಳಗಡೆ ಅದೊಂದು ಬ್ರೌನ್ ಕಲರ್ ನಟ್ ಇದೆ, ಈ ಬ್ರೌನ್ ಕಲರ್ ನಟ್ ಇದೆಯಲ್ಲ, ಇದರಿಂದ ನಾವು ಬೀಜ ಆ ತರ ತೆಗಿಬೇಕು, ಇದೆಲ್ಲ ಪ್ರಶ್ನೆ. ಆಮೇಲೆ ನಮ್ಗೆ ಪ್ರೋಸೆಸ್ ಯೂನಿಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿನಾ, ಅದೇ ನಾವು 1 ಎಕರೆ ಹಾಕೊಂಡಿದೀವಿ, ಅದೇ ನಮಗೆ ಕಾಸ್ಟ್ಲಿ ಆಗ್ಬಿಟ್ರೆ ಹೆಂಗ್ ಮಾಡೋದು ಅಂತ ಎಲ್ಲ ಇದೆ. ಸ್ನೇಹಿತರೆ, ನಾನು ಕೀನ್ಯಾದಲ್ಲಿ ನೋಡಿದೆ, ಕೀನ್ಯಾದಲ್ಲಿ ಇವ್ರು ನೋಡಿದ್ರೆ ನಾವ್ ಆತರ ಫ್ಯಾಕ್ಟ್ರಿನ ಹಾಕಲ್ಲ ಬಿಡಿ. ಅಲ್ಲಿ ಏನಾಗಿದೆ ಅಂದ್ರೆ ಅಮೆರಿಕನ್ ಕಂಪ್ನೀಸ್ ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಬಂದ್ಬಿಟ್ಟು ಲಾರ್ಜ್ ಸ್ಕೇಲ್ ಅಲ್ಲಿ 100,000-1,000 ವರ್ಷಕ್ಕೆ ಪ್ರೊಸೆಸಿಂಗ್ ಮಾಡ್ತಾರೆ ಎಲ್ಲ ಲೈನ್ಸ್. ಅದು ಆಟೋಮೆಟಿಕ್ ಒಂದ್ಸಲ ಹಿಂಗ್ ಕೊಟ್ರೆ ಅದು ಪ್ರೊಸೆಸ್ ಆಗಿ ಎಂಡ್ ಪ್ರಾಡಕ್ಟ್ ಬಂದ್ಬಿಡುತ್ತೆ. ಅದನ್ನೇನ್ ಮಾಡ್ತಾರೆ, ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡ್ತಾರೆ. ಆದ್ರೆ ನೀವು ವಿಯೆಟ್ನಾಮಲ್ಲಿ ಸಣ್ಣ ಪ್ರೊಸೆಸಿಂಗ್ ಯೂನಿಟ್, ಸಣ್ಣ ಪ್ರೊಸೆಸಿಂಗ್ ಅಂದ್ರೆ ನನ್ನ ಪ್ರಕಾರ ಒಂದು ಡಿಎಸ್ಕಿಂಗ್ ಮಿಷಿನ್, ಅದು ನೋಡಿದ್ರೆ 50,000-60,000 ಒಂದ್ ಲಕ್ಷದೊಳಗಡೆ ಡಿಎಸ್ಕಿಂಗ್ ಮಿಷಿನ್. ಅದಾದ್ಮೇಲೆ ಒಂದ್ ಸ್ಮಾಲ್ ಡ್ರೈಯರ್, ಎಲೆಕ್ಟ್ರಿಕ್ ಡ್ರೈಯರ್, ಅದೇನಿಲ್ಲ ಅಂದ್ರೆ ಒಂದ್ 50,000-60,000 ಒಂದ್ ಲಕ್ಷದೊಳಗಡೆ ಎಲೆಕ್ಟ್ರಿಕ್ ಡ್ರೈಯರ್. ಆಮೇಲೆ ನಟ್ ಕ್ರ್ಯಾಕಿಂಗ್ ಮಿಷಿನ್ ಅದು ಅಷ್ಟೇ, ತುಂಬಾ ಕಮ್ಮಿ ರೇಟ್. ಇಂದು ಮ್ಯಾನ್ಯಲ್ ಇದೆ, ಹೇಳ್ಬೇಕಂದ್ರೆ ಮ್ಯಾನ್ಯಲ್ ಕೈಯಲ್ಲಿ ಮಾಡೋಂಥದ್ದು ಇದೆ, ಇದು ನಟ್ ಕ್ರ್ಯಾಕ್ ಮಾಡಿ ಬೀಜ ತೆಗಿಯಂಥದ್ದು. ಸೊ ಈ ತರ ಇರೋದ್ರಿಂದ ನೀವು ಪ್ರೋಸೆಸ್ ಮಾಡ್ಬೋದು. ಆಮೇಲೆ ಏನ್ಬೇಕು ನಮ್ಗೆ, ಗ್ರೇಡಿಂಗ್ ಮಾಡಕ್ ನೀವು ಮ್ಯಾನ್ಯಲ್ ಆಗಿ ಸೀವ್ ಮಾಡ್ಬಿಟ್ಟು ಗ್ರೇಡಿಂಗ್ ಮಾಡ್ಬೋದು ಡಿಫ್ರೆಂಟ್ ಸೈಜ್ ಮೇಲೆ. ಆಮೇಲೆ ಪ್ಯಾಕಿಂಗ್, ವ್ಯಾಕ್ಯೂಮ್ ಪ್ಯಾಕಿಂಗ್ ಮಿಷಿನ್. ಇಷ್ಟು ಇದ್ಬಿಟ್ರೆ ಒಂದೂರಲ್ಲಿ ಒಂದು 10 ಜನ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ, ಯೂನಿಟ್ ಸ್ಟಾರ್ಟ್ ಮಾಡ್ಬೋದು, ಒಂದು ಯೂನಿಟ್ ಸ್ಟಾರ್ಟ್ ಮಾಡ್ಬಿಡ್ಬೋದು. ಇದು ಬೇಸಿಕಲಿ ನೀವು ಮಾರ್ಕೆಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ಮಾರ್ಕೆಟ್ ಮಾಡ ಒಂದು ರೀತಿಗೆ ನಾವು ಮಾಡ್ಬೇಕಲ್ವಾ, ಇದನ್ನೇ ಕೊಟ್ರೆ ತಗೊಳಲ್ಲ ಯಾರು. ಇನ್ನೊಂದೇನಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಾಗ ಆ ತರ ಖರೀದಿ ಮಾಡಿ ಅವರೇ ಪ್ರೊಸೆಸಿಂಗ್ ಮಾಡೋರು ಸಿಗ್ತಾರೆ. ಹೌದು ಸರ್, ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ನಮ್ಮ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಡಿಸ್ಟಿಕ್ ದಾವಣಗೆರೆ ಡಿಸ್ಟಿಕ್ ಎಲ್ಲಾರ ಹೋಗಿ ನೀವು, ನಿಮ್ಗೆ ಅಡಿಕೆ ಚೇಣಿ ಮಾಡೋರು ಇದಾರೆ. ಅವ್ರೇನ್ ಮಾಡ್ತಾರೆ, ಬೇರೆ ರೈತರದ್ದು ಯಾರೊಬ್ರು ಮಾಡಕ್ ಆಗಲ್ಲ, ಪಾಪ ಏನೋ ಪ್ರಾಬ್ಲಮ್ ಇದೆ ಅವ್ರಿಗೆ, ಅವ್ರ ಮನೇಲಿ ಯಾರು ಅಸಿಸ್ಟೆನ್ಸ್ ಇಲ್ಲ, ಅವ್ರೇನ್ ಮಾಡ್ತಾರೆ ಹಸಿ ಅಡಿಕೆನೆ ಕೊಡ್ತಾರೆ. ಹಸಿ ಅಡಿಕೆನೆ ಕೊಟ್ಟು ಹಸಿ ಅಡಿಕೆ ತಗೊಳ್ಳೋರು ಇದಾರೆ, ಹಸಿ ಅಡಿಕೆ ತಗೊಂಡು ಅವ್ರನ್ನ ಅಡಿಕೆ ಅವ್ರಿಗೆ ವಾಪಸ್ ಕೊಡೋರು ಇದಾರೆ. ಆತರ ಮುಂದೆ ನಿಮಗೆ ಈ ತರ ಒಂದು ಸಣ್ಣ ರೀತಿ ಉದ್ಯಮ ಸ್ಟಾರ್ಟ್ ಆಗಿ ಆಗುತ್ತೆ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಆಮೇಲೆ ನಿಮ್ದು ಮೊದಲನೇ ಕ್ವಶನ್ ಕೇಳಿದಂದ್ರೆ ಮಾರ್ಕೆಟಿಂಗ್. ನೋಡಿ, ಇದು ಮಾರ್ಕೆಟಿಂಗ್ ಏನಂದ್ರೆ, ಈಗ ಮೆಕಡೋಮಿಯಾ ಎಲ್ಲ ಬರ್ತಿರೋದು ಬೇರೆ ದೇಶದಿಂದ, ಆಸ್ಟ್ರೇಲಿಯಾದಿಂದ ಬರ್ತಾ ಇರ್ಬೋದು,
ಸೌತ್ ಆಫ್ರಿಕಾದಿಂದ ಬರ್ತಾ ಇರ್ಬೋದು. ಸೊ ಇದು ಏನಾಗ್ತಾ ಇದೆ ಅಂದ್ರೆ, ಒಬ್ಬ ಇಂಪೋರ್ಟರ್ ನಾವು ಸೋನಾ ಏಜೆನ್ಸೀಸ್ ಅಂತ ಇದೆ ಒಬ್ರು, ಅವ್ರ ಕಡೆಯಿಂದ ಇಕ್ಬಾಲ್ ಸೆಟ್ ಅಂತಿದ್ದಾರೆ, ಅವ್ರ ಕಡೆಯಿಂದ ನಾವೇನ್ ಮಾಡಿದ್ವಿ ಸರ್ ಈ ತರ ಇದೆ ಏನಾರು ಅಸಿಸ್ಟ್ ಮಾಡಿ ಅಂತ ಹೇಳಿದಾಗ, ಅವರು ತಿಳುವಳಿಕೆ ಎಲ್ಲ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಂಪೋರ್ಟರ್ಸ್ ಅವ್ರ ಮಾತಾಡಿದಾಗ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, 100,000 ರೂಪಾಯಿ ಮೆಟೀರಿಯಲ್ ತರಕ್ಕೆ ಒಬ್ಬ ಇಂಪೋರ್ಟರ್ಗೆ ಮೆಕಾಡೋಮಿಯಾ 100,000 ರೂಪಾಯಿ ಅವ್ರು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ 40,000 ಖರ್ಚು ಬರ್ತಾ ಇದೆ ಅವ್ರಿಗೆ. 30% ಇಂಪೋರ್ಟ್ ಡ್ಯೂಟಿ, ಲಾಜಿಸ್ಟಿಕ್ಸ್ ಬೇರೆ ಬೇರೆ ಚಾರ್ಜಸ್ ಎಲ್ಲ ಸೇರಿ 11-10%. ಸೊ 100,000 ಮೆಟೀರಿಯಲ್ ತರಬೇಕಂದ್ರೆ ಅವರಿಗೆ 40,000 ಖರ್ಚಾಗ್ತಿದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲೇ ಕ್ವಾಲಿಟಿ ಪ್ರಾಡ್ಯೂಸ್ ಕೊಟ್ರೆ ಇಲ್ಲಿ ಸೇಲ್ ಆಗುತ್ತೆ. ಈಗ ಆಲ್ಮೋಸ್ಟ್ ಏನಾಗಿದೆ, ಎಲ್ಲ ದೊಡ್ಡ ದೊಡ್ಡ ನಟ್ ಶಾಪ್ ಅಲ್ಲೆಲ್ಲ ಈಗ ಏನಾಗ್ತಿದೆ, ಸೇಲ್ ಆಗ್ತಾ ಇದೆ. ಹಾಗಾಗಿ ಮಾರ್ಕೆಟ್ ಡೆವಲಪ್ ಆಗುತ್ತೆ ನೋಡಿ. ಇಂಡಿಯಾ ಇಸ್ ದ ಮಾರ್ಕೆಟ್. ಈಗ ನಮ್ಮ ಇಂಡಿಯಾದಲ್ಲಿರೋ ಜನಸಂಖ್ಯೆ ಇದಾರೆ, ಆಮೇಲೆ ಮಧ್ಯಮ ವರ್ಗ ಜಾಸ್ತಿ ಆಗ್ತಾ ಈಗ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲರೂ ನಿಮಗೆ ಮಾರ್ಕೆಟ್ ಆಗಿ ಆಗುತ್ತೆ. ಓಕೆ ಸರ್. ಕೊನೆಯದಾಗಿ ನಿಮ್ಮ ಹತ್ರ ಎಷ್ಟು ವೆರೈಟಿ ಸಸಿಗಳಿದ್ದಾವೆ, ಯಾವ ತರ ರೈತರಿಗೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಇದ್ರ ಬಗ್ಗೆ ನಾವ್ ಏನ್ ಹೇಳ್ಬೋದು ಅಂದ್ರೆ, ಈ ನನ್ನ ಹತ್ರ 2 ವೆರೈಟಿ ಇದೆ, GA JW K2 ಅಂತ ಒಂದು, GA QN1R ಅಂತ ಒಂದು. 2 ವೆರೈಟಿ ಇರೋದ್ರಲ್ಲೇ ಸೆಲೆಕ್ಟ್ ಮಾಡಿ ನಾನು ಮೇಜರ್ ಫ್ಯಾಕ್ಟರ್ ನೋಡಿರೋದು, ಒಂದು ಕ್ವಾಲಿಟಿ ಆಫ್ ನಟ್. ಕ್ವಾಲಿಟಿ ಆಫ್ ನಟ್ ಇದೆರಡು ತುಂಬಾ ನಿಮಗೆ ಪರ್ಸೆಂಟೇಜ್ ಆಫ್ ಬಿಗ್ ನಟ್ಸ್ ಜಾಸ್ತಿ ಇದೆ, ಆಮೇಲೆ ಈಲ್ಡ್ ಜಾಸ್ತಿ ಇದೆ, ಪರ್ ಪ್ಲಾಂಟ್ ಈಲ್ಡ್ ಜಾಸ್ತಿ ಇದೆ. ಆಮೇಲೆ ಇವೆರಡು ಏನಂದ್ರೆ ಸ್ವಲ್ಪ ಡ್ರೈಲ್ಯಾಂಡ್ ಸೂಟಬಲ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಎಲ್ಲರೂ ನೀವು ಕೆಲವರು ಏನ್ ಮಾಡ್ತಾರೆ, ಡ್ರೈಲ್ಯಾಂಡ್ ಅಲ್ಲೂ ಹಾಕೋಣ ಅಂತ ಮನಸ್ಸಿದೆ. ಅಂದ್ರೆ ಡ್ರೈಲ್ಯಾಂಡ್ ಅಂದ್ರೆ ನಿಮ್ ರಾಯಚೂರು, ಅದಕ್ಕಂತೂ ನಾನು ರೆಕಮೆಂಡೇ ಮಾಡಲ್ಲ. ಈಗ ತುಮಕೂರಲ್ಲಿ ಕೆಲವು ಪಾರ್ಟ್ಸ್ ಇದೆ, ಕುಣಗಲ್ ಇದೆ, ಆಮೇಲೆ ತುಮಕೂರು ಹತ್ರನೇ ಇದೆ, ಗುಬ್ಬಿ ಇದೆ, ಅಥವಾ ಇಲ್ಲಿ ಬಂದ್ರೆ ದಾವಣಗೆರೆಯಲ್ಲಿ ಬಂದ್ರೆ ಈ ಕಡೆ ಹರಿಹರ ಇದೆ. ಸೊ ಅದೆಲ್ಲ ಅಡಾಪ್ಟ್ ಆಗುತ್ತೆ ಕ್ರಾಪ್ ಇದು. ಅಡಾಪ್ಟ್ ಆದಾಗ ಇರೋದ್ರಲ್ಲೇ ಸ್ವಲ್ಪ ಇತ್ತ ಕಡೆ ನಮ್ಗೆ ತೀರಾ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಲ್ಲ, ಇತ್ತ ಡ್ರೈ ಕ್ಲೈಮೇಟ್ ಅಲ್ಲ, ಇನ್ ಬಿಟ್ವೀನ್ ಬರುತ್ತೆ. ಸೊ ಅಲ್ಲಿ ಅಡಾಪ್ಟ್ ಆಗ ತರದ್ದು 2 ವೆರೈಟಿ ತಂದಿದೆ, 2 ತಂದಿರೋದು. ಯಾವ ತರ ಕಳ್ಸಿ ಸರ್? ಕಳ್ಸೋದಂದ್ರೆ ರೈತರೇ ಬಂದು ತಗೊಂಡೋಗ, ಅವರೇ ಬಂದು ನನ್ನ ಹತ್ರ ಮಾತಾಡಿ ಆಮೇಲೆ ನಾವು ಕಳಿಸ್ಬೇಕಾದ್ರೆ ನಾವೇನ್ ಹೇಳ್ತೀವಿ, ಕೆಲವು ಗೈಡ್ಲೈನ್ಸ್ ಹಾಕ್ತಿವಿ ನೋಡಿ. ಇದು ಈ ಪ್ಯಾಕೆಟ್ ಸೈಜ್ ಇದೆಯಲ್ಲ, ಈ ಪ್ಯಾಕೆಟ್ ಸೈಜ್ ಏನಿದೆ, ಇದು ಆಸ್ಟ್ರೇಲಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮಾಡಿರೋದು. ಒಳಗಡೆ ಮಿಕ್ಸ್ಚರ್ ಏನಿದೆಯಲ್ಲ, ಈ ಮಿಕ್ಸ್ಚರ್ ಅಷ್ಟೇ ಆಸ್ಟ್ರೇಲಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮಾಡಿರೋದು ನೋಡಿ. ಮೀಡಿಯಾ ಯಾವ ತರ ಇದೆ ಅಂತ, ಲೈಟ್ ವೈಟ್ ಮೀಡಿಯಾ, ವೆರಿ ರಿಚ್ ಮೀಡಿಯಾ, ಆರ್ಗ್ಯಾನಿಕ್ ಮೀನೂರ್ ಜಾಸ್ತಿ ಇದೆ. ಇದ್ರಲ್ಲಿ ರೂಟ್ ಸಿಸ್ಟಮ್ ಯಾವ ತರ ಇದೆ ಅಂದ್ರೆ, ಕೆಳಗಡೆ ತನಕ ಇದೆ. ಈ ಸಣ್ಣ ಪ್ಯಾಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಹಾಕಿದಾಗ ರೂಟ್ ಸಿಸ್ಟಮ್ ಈ ತರ ಕರ್ಲಿಂಗ್ ಆಗ್ಬೋದು, ಬೆಂಡಿಂಗ್ ಆಗ್ಬೋದು, ಇದ್ರಲ್ಲಿ ಯಾವ್ದೇ ತರ ಆಗಲ್ಲ. ಇಲ್ಲೇ ಸಂಡೂರ್ಗೆ ಒಂದು 805 ಗಿಡ ಕೊಟ್ಟೆ, ದೇವ್ರದ ಇದಿಂದ 805 ಗಿಡದಲ್ಲಿ ಒಂದು ಸತ್ತೋಗಿಲ್ಲ, ಒಂದ್ ತಿಂಗಳಾಯ್ತು ಇದುವರೆಗೂ ರಿಪೋರ್ಟ್ ಬಂದಿಲ್ಲ, ಎಲ್ಲ ಚಿಗರಿದೆ. ಸೊ ಆತರ ನಿಮ್ಗೆ ರೂಟ್ ಸಿಸ್ಟಮ್ ಏನಿದೆಯಲ್ಲ, ಇದು ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವೇನ್ ಹೇಳೋದಂದ್ರೆ, ನಾವು ಕಳ್ಸಕ್ಕಿಂತ ಮುಂಚೆ ಅವರು ರೈತರು ನಾವ್ ಹೇಳೋ ಸ್ಪೇಸಿಂಗ್ ಅಲ್ಲಿ ಅಂದ್ರೆ, ಸ್ಪೇಸಿಂಗ್ ಹೇಳ್ತೀನಿ ನಿಮ್ಗೆ, ಜನರಲ್ ಆಗಿ 20-15 ಅಡಿ ಹಾಕ್ಬೇಕು ಸಾಲಿಯಿಂದ ಸಾಲಿಗೆ. ಮಲ್ನಾಡ್ ಕಡೆ ನೀವು ಹೈ ರೈನ್ಫಾಲ್ ಏರಿಯಾ ಗೊತ್ತಷ್ಟು 25-15 ಅಡಿ ಹಾಕ್ಬೇಕು, ಯಾಕೆಂದ್ರೆ ಅಲ್ಲಿ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಇರುತ್ತೆ. ಸೊ ನಾವು ಕಳ್ಸಕ್ಕಿಂತ ಮುಂಚೆ 2x2 ಫಿಟ್ ತೆಗೆದು ತುಂಬಾ ಆರ್ಗ್ಯಾನಿಕ್ ಮೆನೆಲ್ಲ ಚೆನ್ನಾಗಿ ಇನ್ಕಾರ್ಪೊರೇಟ್ ಮಾಡಿ ಇರಿಗೇಷನ್ ಸಿಸ್ಟಮ್ ಡ್ರಿಪ್ ಸ್ಪ್ರಿಂಕ್ಲರ್ ಏನಾರ ಮಾಡ್ಕೊಂಡಿದ್ರೆ ಮಾತ್ರ ಗಿಡ ಕಳ್ಸೋದು, ತಗೊಂಡೋಗಿ ನಾವು ಇಟ್ಕೊಂಡು ಸಾಕ್ತಿವಿ ಸರ್. ಆಮೇಲೆ ನಾವು ಒಂದ್ ವಾರ ಬಿಟ್ಟು ಹಾಕ್ತಿವಿ ಅಂದ್ರೆ ನಾವು ಯಾವ ಕಾರಣಕ್ಕೂ ಗಿಡ ಕೊಡಲ್ಲ, ಯಾಕೆಂದ್ರೆ ಅಲ್ಟಿಮೇಟ್ಲಿ ನೀವು ಸಕ್ಸಸ್ ಆದ್ರೆ ನಾವು ಸಕ್ಸಸ್. ಹೌದು ಆತರ ಸರ್. ಇನ್ನೊಂದು, ಈಗ ಸುಮಾರು ಜನ ನರ್ಸರಿಗಳು ಇದಾವೆ, ಗಿಡ ತಯಾರು ಮಾಡ್ತಾರೆ, ಮಾರಾಟ ಮಾಡ್ತಾರೆ, ಗಿಡ ಕೊಟ್ಟ ಮೇಲೆ ಕೆಲಸ ಮುಗೀತು. ಈಗ ಕೆಲವೊಬ್ರು ತಿಳಿದವರು ಹಾಕಿರ್ತಾರೆ, ಕೆಲವೊಬ್ರು ತಿಳಿದಿರೋರು ಹಾಕಿರ್ತಾರೆ, ಅವ್ರಿಗೆ ಮುಂದೆ ಸಜೆಷನ್ ಬೇಕಾಗ್ತದೆ, ನೀವು ಯಾವ ತರ ಸಜೆಸ್ಟ್ ಮಾಡ್ತೀರಿ? ಖಂಡಿತ ಸರ್. ನಾವೇನಂದ್ರೆ ಇದನ್ನ ಓವರ್ಆಲ್ ಸ್ಟಡಿ ಮಾಡಿರೋದ್ರಿಂದ ಇದಕ್ಕೆ ಯಾವ ತರ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ, ಆಮೇಲೆ ಪೆಸ್ಟ್ ಯಾವ ತರ ಬರ್ಬೋದು, ಡಿಸೀಸ್ ಯಾವ ತರ ಬರ್ಬೋದು, ನ್ಯೂಟ್ರಿಯೆಂಟ್ ಯಾವ ತರ ಮಾಡ್ಬೇಕು, ಪ್ರೊಸೆಸಿಂಗ್ ಯಾವ ತರ ಮಾಡ್ಬೇಕು, ನನಗೇನು ನಾಲೆಡ್ಜ್ ಇದೆ ಅದಷ್ಟು ನಾನು ಕೊಡ ಕಡೆ ತನಕ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಓಕೆ ಸರ್, ತುಂಬಾ ತುಂಬಾ ಧನ್ಯವಾದ.